ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಜ್ಞಾನದರ್ಶನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಕಳೆದ ಸರಣಿಯಲ್ಲಿ ಪೊಲಿಟಿ ಪ್ರೀವಿಯಸ್ ಇಯರ್ಸ್ ಕೆಲವೊಂದು ಕ್ವೆಶ್ಚನ್ಗಳನ್ನು ನಾನು ತೆಗೆದುಕೊಂಡು ಡಿಸ್ಕಷನ್ ಮಾಡಿದ್ದೆ. ಇವತ್ತು ನಾವು ಪೊಲಿಟಿ ಕ್ವೆಶ್ಚನ್ಸ್ನ ಡಿಸ್ಕಷನ್ ಮಾಡೋದಕ್ಕೂ ಮುನ್ನ ಆ ಕ್ವೆಶ್ಚನ್ನಲ್ಲಿ ಬಂದಿರತಕ್ಕಂತಹ ಕಾನ್ಸೆಪ್ಟ್ಗಳ ಕಡೆ ಮಾತ್ರ ನಾವು ಗಮನ ಹರಿಸೋದಕ್ಕೆ ಪ್ರಯತ್ನ ಪಡೋಣ. ಯಾಕೆಂತಂದರೆ ನಮ್ಮ ಸಂವಿಧಾನ ಇವತ್ತು ಬದಲಾಗುತ್ತಾ, ನಾಳೆ ಬದಲಾಗುತ್ತಾ, ಸಂವಿಧಾನ ಅದೇ ರೀತಿ ಇರುತ್ತೆ. ಕೇವಲ ತಿದ್ದುಪಡಿಗಳ ಮುಖಾಂತರ ನಾವು ಹೊಸ ಕಾಯ್ದೆಗಳನ್ನು, ಹೊಸ ಆರ್ಟಿಕಲ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಆ ಕಾರಣದಿಂದ ಸಂವಿಧಾನ ಸ್ಟಾಟಿಕ್ ಇರ್ತದೆ. ಅದಕ್ಕೇ ಒಂದು ಕಡೆ ನಾವು ಹೇಳ್ತೀವಿ, ಒಂದು ಕಡೆ ಫ್ಲೆಕ್ಸಿಬಲ್ಲು ಮತ್ತು ಇನ್ನೊಂದು ರಿಜಿಡ್ ಅಂತ. ಈ ಎರಡು ತಿದ್ದುಪಡಿ ಮಾದರಿಗಳನ್ನ ಬಳಸಿಕೊಂಡು ನಾವು ಸಂವಿಧಾನನ ಆವಾಗ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಂಗಾಗಿ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ವಿಧಿಗಳಿರುತ್ತೆ. ಕೆಲವೊಮ್ಮೆ ಆಡ್ ಮಾಡ್ತೀವಿ, ಕೆಲವೊಮ್ಮೆ ರಿಮೂವ್ ಮಾಡ್ತೀವಿ. ಆ ಕಾರಣದಿಂದ ಸಂವಿಧಾನದಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ಸ್ಗಳೇನಿದೆಯಲ್ಲ ಆ ಕಡೆ ಮಾತ್ರ ನಾವು ಹೆಚ್ಚಿನ ಗಮನ ಹರಿಸೋಣ. ಇವತ್ತಿನ ದಿನ ನಾವು ಪೊಲಿಟಿ 15 ಕ್ವೆಶನ್ಗಳನ್ನ ನಾನು ತೆಗೆದುಕೊಂಡಿದ್ದೇನೆ. 1997 2000 ತನಕ ಏನು ಪ್ರಶ್ನೆಗಳು ಬಂದಿತ್ತು, ಆ ಪ್ರಶ್ನೆಗಳಲ್ಲಿ ಬಂದಿರತಕ್ಕಂತಹ ಕಾನ್ಸೆಪ್ಟ್ಸು ಇವತ್ತಿಗೂ ಎಷ್ಟು ಪ್ರಸ್ತುತ ಆಗಿದೆ ಅನ್ನೋದನ್ನು ನಾವು ಮುಂದಿನ ಸ್ಲೈಡ್ಸ್ಗಳಲ್ಲಿ ಹೋಗ್ತಾ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹಾಗಾಗಿ ಪೊಲಿಟಿ ನೀವು ಎಷ್ಟು ವರ್ಷದ್ದು ಪ್ರಶ್ನೆಗಳನ್ನು ಹೆಚ್ಚೆಚ್ಚು ರಿವೈಸ್ ಮಾಡ್ತಾ ಹೋಗ್ತೀರಾ, ಅಷ್ಟು ನಿಮಗೆ ಕಾನ್ಸೆಪ್ಟ್ಸ್ ಕ್ಲಾರಿಟಿ ಆಗ್ತಾ ಹೋಗುತ್ತೆ. ಇಲ್ಲಿ ಕೇವಲ ಬರೀ ಪ್ರಶ್ನೆಗಳನ್ನ ನಾನು ತೋರಿಸ್ತೀನಿ, ನಿಮಗೆ ನೀವು ಉತ್ತರಗಳನ್ನ ನೋಡ್ತೀರ ಅನ್ನೋದಲ್ಲ. ಇಲ್ಲಿ ಕಾನ್ಸೆಪ್ಟ್ಸ್ಗಳ ಕಡೆ ಮಾತ್ರ ಹೆಚ್ಚೆಚ್ಚಿನ ಗಮನ ಹರಿಸ್ತಾ ಅದ್ರ ಕಡೆ ಹೆಚ್ಚೆಚ್ಚು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇವತ್ತಿನ ದಿನ ಪೊಲಿಟಿ 15 ಕ್ವೆಶ್ಚನ್ಸ್ 1998 2001 ತನಕ ಬಂದಂತಹ ಪ್ರಮುಖವಾದ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ. ನಿಮಗೇನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಟೆಲಿಗ್ರಾಮ್ ಜ್ಞಾನ ದರ್ಶನ ಅಂತ ಇದೆ, ಅಲ್ಲಿ ಹೋಗಿದ್ರೆ ನಿಮಗೆ ಬಹಳಷ್ಟು ಮಾಹಿತಿಗಳು ಕೂಡ ಸಿಗುತ್ತೆ. ನೇರವಾಗಿ ನಾವು ಇವತ್ತಿನ ಎಪಿಸೋಡ್ನಲ್ಲಿ ಇರ್ತಕ್ಕಂತಹ ಪ್ರಮುಖವಾದ ಅಜೆಂಡಾ ಆಗಿರ್ತಕ್ಕಂಥ ಮೈನಾರಿಟೀಸು, ಸ್ಟ್ಯಾಚ್ಯುಟರಿ ಬಾಡಿ, ಪಂಚಾಯತ್ ರಾಜು, ಮನಿ ಬಿಲ್ಲು, ಇಂಟರ್ನ್ಯಾಷನಲ್ ಟ್ರೀಟೀಸು, ರಿಸರ್ವ್ಡ್ ಸೀಟ್ಸು, ಫೈನಾನ್ಸ್ ಕಮಿಷನ್ನು, ಅಟಾರ್ನಿ ಜನರಲ್ಲು, ಫಂಡಮೆಂಟಲ್ ರೈಟ್ಸು ಮತ್ತು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮೇಲಾಗಿ ಪ್ರಶ್ನೆಗಳು ಬಂದಿದೆ. ಅದನ್ನು ನಾನಿಲ್ಲಿ ಹಾಕಿದ್ದೇನೆ, ಅದನ್ನು ಇವಾಗ ನೋಡೋಣ. ಮೊದಲಿಗೆ, Indian parliamentary system is different from the British parliamentary system in that India has ಅಂತ ಇದೆ. ಇಲ್ಲಿ ಆಪ್ಷನ್ಸ್ಗಳು ಹೋಗೋದಕ್ಕೆ ಮುನ್ನ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಂಡಿಯನ್ ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂದರೆ ಭಾರತದಲ್ಲಿರ್ತಕ್ಕಂತಹ ಏನು ಸಂಸದೀಯ ವ್ಯವಸ್ಥೆ ಇದೆ ಅದು ಹೆಚ್ಚಿನದಾಗಿ ನಾವು ಬ್ರಿಟಿಷ್ನ ಸಂಸದೀಯ ಮಾದರಿಯಿಂದ ತೆಗೆದುಕೊಂಡಿದ್ದೇವೆ. ಆಗಿದ್ರೂ ಕೂಡ ಕೆಲವೊಂದು ವ್ಯತ್ಯಾಸಗಳಿದೆ. ಆ ವ್ಯತ್ಯಾಸಗಳು ಏನು ಅಂತ ಕೇಳಿದ್ದಾರೆ. ನಾವು ಕಳೆದ ಬಾರಿ ಪ್ರಶ್ನೆಗಳು ನೋಡಿದಾಗ ಜುಡಿಷಿಯಲ್ ರಿವ್ಯೂ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು. ಜುಡಿಷಿಯಲ್ ರಿವ್ಯೂನ ನಾವು ಯಾವ ದೇಶದಿಂದ ಎರವಲು ಪಡೆದುಕೊಂಡಿದ್ದೇವೆ ಅಂತ ಗೊತ್ತಿದ್ದರೆ ಇದಕ್ಕೆ ಉತ್ತರ ಆಗಿರುತ್ತೆ. ಏಕೆಂತಂದರೆ ದ ಜುಡಿಷಿಯಲ್ ರಿವ್ಯೂ ಹ್ಯಾಸ್ ಬೀನ್ ಬಾರೋಡ್ ಫ್ರಮ್ ದ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್. ಆ ಕಾರಣಕ್ಕೆ ದ ಸಿಸ್ಟಮ್ ಆಫ್ ಜುಡಿಷಿಯಲ್ ರಿವ್ಯೂ ಏನಿದೆ ಅದು ಬ್ರಿಟಿಷ್ ಮಾದರಿಯ ಸಂಸದೀಯ ವ್ಯವಸ್ಥೆಯಿಂದ ತೆಗೆದುಕೊಂಡಿದ್ದಲ್ಲ ಅನ್ನೋದು ನೇರವಾಗಿ ಬರುತ್ತೆ. ಏನಕ್ಕೆ ನಾವು ಹೆಚ್ಚೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಬೇಕು ಅಂತಂದರೆ ಇದೇ ಕಾರಣಕ್ಕೆ. ಲಾಸ್ಟ್ ಬಾರಿ ಜುಡಿಷಿಯಲ್ ರಿವ್ಯೂ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ, ಮತ್ತು ಬ್ರಿಟಿಷ್ ಪಾರ್ಲಿಮೆಂಟ್ರಿ ಸಿಸ್ಟಮು ಮತ್ತು ಇಂಡಿಯನ್ ಪಾರ್ಲಿಮೆಂಟ್ರಿ ಸಿಸ್ಟಮ್ಗೆ ಡಿಫ್ರೆನ್ಸ್ ಏನು ಅಂತ ಮತ್ತೆ ಕೇಳ್ತಾರೆ. ಇದರ ಅರ್ಥ ಏನು ಅಂತಂದರೆ ಅಲ್ಲಿರ್ತಕ್ಕಂತಹ ಅದೇ ಸರಕು ಮತ್ತು ಹೊಸ ಬಾಟಲ್ನಲ್ಲಿ ಹೊಸ ಮದ್ಯ ಬಂದಿರೋದಿಲ್ಲ, ಹಳೆ ಮದ್ಯನೇ ಹೊಸ ಬಾಟಲ್ನಲ್ಲಿ ತುರುಕಿದ ರೀತಿಯಲ್ಲಿ ಅದೇ ಪ್ರಶ್ನೆ ಪತ್ರಿಕೆಗಳು, ಅದೇ ಕಾನ್ಸೆಪ್ಟ್ಗಳು ಬೇರೆ ಪ್ರಶ್ನೆ ರೀತಿಯಲ್ಲಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಗೆಳೆಯರೆ, ಇಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ಇಲ್ಲಿ ಕಾನ್ಸೆಪ್ಟ್ಸ್ಗಳನ್ನ ಸರಿಯಾಗಿ ಓದ್ಕೊಳ್ಳಿ. ಇಲ್ಲಿ ನಮಗೆ ಸಿಗೋವಂಥದ್ದು ಏನು ಅಂತಂದರೆ ದ ಸಿಸ್ಟಮ್ ಆಫ್ ದ ಜುಡಿಷಿಯಲ್ ರಿವ್ಯೂ ಅಂತಕ್ಕಂಥದ್ದು ಬ್ರಿಟಿಷ್ ಪಾರ್ಲಿಮೆಂಟ್ರಿ ಸಿಸ್ಟಮಿಂದ ತೆಗೆದುಕೊಂಡಿದ್ದಲ್ಲ. ಕಳೆದ ವಿಡಿಯೋ ಏನಾದರೂ ನೀವು ನೋಡಿದರೆ ಅಲ್ಲಿ ಗೊತ್ತಿರುತ್ತೆ ಅದು ಅಮೇರಿಕನ್ ಸಿಸ್ಟಮಿಂದ ತೆಗೆದುಕೊಂಡಿದ್ದು ಅಂತ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪಂಚಾಯತ್ ರಾಜ್ ವ್ಯವಸ್ಥೆ ಏಪ್ರಿಲ್ 24 ದಿನ ನೀವೇನಾದರೂ ಅಕಸ್ಮಾತ್ ಕಳೆದ ಒಂದು ವಾರದ ಹಿಂದಿನ ದಿನದಲ್ಲಿ ಪ್ರಧಾನಮಂತ್ರಿಯವರು ಪಂಚಾಯತ್ ರಾಜ್ ದಿನ ಆಗಿರುತ್ತೆ ಏಪ್ರಿಲ್ 24. ಆ ಕಾರಣಕ್ಕೆ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಜೊತೆಗೆ ಅವರು ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮಾಡಿದ ಸಂದರ್ಭದಲ್ಲಿ ಈ ಪಂಚಾಯತ್ ಬಗ್ಗೆ ನಿಮಗೆ ತಿಳ್ಕೋಬೇಕಾಗುತ್ತೆ. ಏನಕ್ಕೆ ಏಪ್ರಿಲ್ 24 1993ನಲ್ಲಿ 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗುತ್ತೆ. ಆ ಕಾರಣದಿಂದ ಆ ದಿನನ ಪಂಚಾಯತ್ ರಾಜ್ ದಿನ ಅಂತ ನಾವು ಅಳವಡಿಸ್ಕೊಳ್ತೇವೆ. ಪಂಚಾಯತಿಗೆ ಒಬ್ಬ ಸದಸ್ಯ ಆಗಬೇಕು ಅಂತಂದರೆ ಎಷ್ಟು ವರ್ಷ ಇರಬೇಕು? 18 ವರ್ಷಕ್ಕೆ ನಿಮ್ಗೆ ವೋಟಿಂಗ್ ರೈಟ್ಸ್ ಬರುತ್ತೆ. ಆದರೆ ಪಂಚಾಯತಿ ಸದಸ್ಯ ಆಗಬೇಕು ಅಂತಂದರೆ ನಿಮಗೆ 21 ವರ್ಷ ಆಗಿದ್ರೆ ಮಾತ್ರ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ ಆಗಿರುತ್ತೆ. ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ, ಇಲ್ಲಿ ಪ್ರಶ್ನೆ ಪಂಚಾಯತ್ ರಾಜ್ ಬಗ್ಗೆ ನಾನು ಕಳೆದ ವಿಷನ್ 365 ವಿಡಿಯೋದಲ್ಲಿ ಕೂಡ ಮಾತನಾಡಿದ್ದೇನೆ. ಬಟ್ ಇಲ್ಲಿ ಪ್ರಶ್ನೆ ಏನಂತಂದರೆ ಪಂಚಾಯತ್ ರಾಜ್ ಯಾವಾಗ ಮೊದಲನೇ ಬಾರಿಗೆ ಇಂಟ್ರೊಡ್ಯೂಸ್ ಆಯಿತು? 1959ರಲ್ಲಿ ರಾಜಸ್ಥಾನದಲ್ಲಾಗುತ್ತೆ. ಉತ್ತರ ಏನಿದೆ ನೋಡೋಣ, ಉತ್ತರ ರಾಜಸ್ಥಾನ ಆಗಿದೆ. ಅದಕ್ಕೂ ಮುನ್ನ ಪಂಚಾಯತ್ ರಾಜ್ ವ್ಯವಸ್ಥೆ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ರಾಜಸ್ಥಾನದಲ್ಲಿತ್ತು ಅಂತ 59ರಲ್ಲಿ ಇತ್ತು ಅಂತ ಇಲ್ಲಿ ಆನ್ಸರ್ನಲ್ಲಿದೆ. ಆಗಿದ್ರೆ ಸರ್ 92-93ನಲ್ಲಿ ಬಂದಂಥದ್ದು 73rd-74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನು ಅಂತಂದರೆ ಸಾಂವಿಧಾನಿಕ ಸ್ಥಾನಮಾನವನ್ನು ಪಂಚಾಯತ್ ರಾಜ್ ವ್ಯವಸ್ಥೆಗೆ ನಾವು ಅಲ್ಲಿ ತನಕ ಕೊಟ್ಟಿರಲಿಲ್ಲ. ಕೆಲವೊಂದು ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆನ ಅಳವಡಿಸ್ಕೊಂಡಿದ್ರು. ಆ ಕಾರಣಕ್ಕಾಗಿ ಏಕರೂಪತೆಯನ್ನು ತರೋದಕ್ಕೆ ನಾವು ಪಂಚಾಯತ್ ರಾಜ್ ವ್ಯವಸ್ಥೆನ 73rd-74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಮುಖಾಂತರ ಒಂದು ಏಕರೂಪತೆಯನ್ನು ತರೋದಕ್ಕೆ ಪ್ರಯತ್ನ ಪಟ್ಟಿದ್ವಿ. ಇಲ್ಲಿ ಎವಲ್ಯೂಷನ್ ಆಫ್ ಪಂಚಾಯತ್ ರಾಜ್ ಅಂತೇಳಿ ನಾನು ಒಂದು ಸ್ಲೈಡ್ ಹಾಕಿದ್ದೇನೆ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಮೊದಲನೇ ಬಾರಿಗೆ ಬಲವಂತರಾಯ್ ಮೆಹ್ತಾ 1957ನಲ್ಲಿ ಒಂದು ಕಮಿಟಿ ಆಗುತ್ತೆ. ಆ ಕಮಿಟಿನಲ್ಲಿ ಕೆಲವೊಂದು ರೆಕಮೆಂಡೇಷನ್ಸ್ ಕೊಡ್ತಾರೆ. ಆ ರೆಕಮೆಂಡೇಷನ್ಸ್ನ ನೀವು ಗಂಗಾಧರ್ ಪುಸ್ತಕದಲ್ಲಾದರೂ ಓದಬಹುದು, ಇಲ್ಲಾಂದರೆ ಲಕ್ಷ್ಮೀಕಾಂತ್ ಪುಸ್ತಕದಲ್ಲಿ ಏನೇನು ರೆಕಮೆಂಡೇಷನ್ಸ್ ಕೊಡ್ತಾರೆ, ಅದಾದ ನಂತರ ಯಾವ್ಯಾವ ರಾಜ್ಯಗಳು ಯಾವ ರೀತಿ ಅಳವಡಿಸ್ಕೊಳ್ತಾರೆ, ಅಲ್ಲಿ ಬಂದಂತಹ ಸವಾಲುಗಳೇನು ಅನ್ನೋದನ್ನು ನೀವು ಅಲ್ಲಿ ಓದ್ಕೊಳ್ಳಿ. ಇದು ಮೇನ್ಸಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ನಾವೇನು ತಿಳ್ಕೋಬೇಕು ಅಂತಂದರೆ ಇಂಪಾರ್ಟೆಂಟ್ ಕಮಿಟೀಸ್ಗಳು ಕ್ರೊನಾಲಜಿಕಲ್ ಆರ್ಡರ್ ತಿಳ್ಕೊಳ್ಳಿ. ಫಸ್ಟ್ ಬಲವಂತರಾಯ್, ಶಾಂತಾರಾಮ್ ಕಮಿಟಿ, ಜಿ ವಿ ಕೆ ರಾವ್ ಕಮಿಟಿ, ಅಶೋಕ್ ಮೆಹ್ತಾ, ಜಿ ವಿ ಕೆ ರಾವ್, ಎಲ್ ಎಂ ಸಿಂಘ್ವಿ, ಅದಾದ ನಂತರ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗುತ್ತೆ. ಸೊ ಇದೊಂದು ಫ್ಲೋ ಗೊತ್ತಿರಬೇಕು, ಕ್ರೊನಾಲಜಿಕಲ್ ಆರ್ಡರು. ಇನ್ನು ಸ್ವಲ್ಪ ಡೆಪ್ತಾಗಿ ಓದ್ತೀನಿ ಅಂತಂದರೆ ಇಲ್ಲಿರ್ತಕ್ಕಂಥ ರೆಕಮೆಂಡೇಷನ್ಸ್ ಏನೇನು ಕೊಟ್ಟಿದ್ರು ಸ್ವಲ್ಪ ಒಂದೆರಡೆರಡು ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಸಮಸ್ಯೆ ಆಯಿತು. ಕೆಲವರು 3 ಟೈರ್ ಸಿಸ್ಟಮ್ ಬೇಕು ಅಂತ ಕೇಳ್ತಾರೆ, ಕೆಲವರು 2 ಟೈರ್ ಸಿಸ್ಟಮ್ ಬೇಕು ಅಂತ ಕೇಳ್ತಾರೆ. ಸದ್ಯಕ್ಕೆ ನಮ್ಮ ಹತ್ರ ಇರ್ತದ್ದು 3 ಟೈರ್ ಸಿಸ್ಟಮು. ಗ್ರಾಮ ಪಂಚಾಯಿತು, ಅದಾದ ನಂತರ ತಾಲೂಕ್ ಪಂಚಾಯಿತು, ಜಿಲ್ಲಾ ಪಂಚಾಯತ್ ಅಂತೇಳಿ. ತಾಲೂಕ್ ಪಂಚಾಯತಿ ಇಂಟರ್ಮೀಡಿಯೇಟರಿ ಅಂತ ಕರಿತೇವೆ. ಇದು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಇನ್ನೊಂದು ಯಾವಾಗಲಾದರೂ ನಾನೊಂದು ಸರಣಿ ಮಾಡಿದಾಗ ಅದೆಲ್ಲ ವಿವರವಾಗಿ ಹೇಳ್ತೀನಿ. ಸದ್ಯಕ್ಕೆ ಇದಿಷ್ಟು ನಿಮಗೆ ಜ್ಞಾಪಕ ಇರಲಿ. ಮುಂದಿನ ಪ್ರಶ್ನೆ ಆಂಟಿ ಡಿಫೆಕ್ಷನ್ ಆಕ್ಟ್. ಆಂಟಿ ಡಿಫೆಕ್ಷನ್ನು ಆ ಕಾಲದಿಂದ ಈ ಕಾಲದ ತನಕ ಅದೆಲ್ಲರಿಗೂ ಒಪ್ಪುವಂಥದ್ದು. ಏಕೆಂದರೆ ಆಂಟಿ ಡಿಫೆಕ್ಷನ್ನು ನಾನು ಕೂಡ ವಿಷನ್ 365 ಮಾಡುವಾಗ ಮಾತನಾಡಿದ್ದೆ. ಆಂಟಿ ಡಿಫೆಕ್ಷನ್ನು ಅಂತ ಅಂದ ತಕ್ಷಣ ನಿಮಗೆ ನಮ್ಮ ಸ್ಪೀಕರ್ ಆಗಿದ್ರಲ್ಲ ರಮೇಶ್ ಕುಮಾರ್, ಸ್ವಲ್ಪ ಜ್ಞಾಪಕ ಇದ್ದರೆ ಅವ್ರು ಮಾಡಿದಂತಹ ಏನು ಕೆಲವು ಆ್ಯಕ್ಟ್ ಇದೆಯಲ್ಲ, ತೀರ್ಮಾನಗಳಿದೆಯಲ್ಲ, ಆ ತೀರ್ಮಾನಗಳನ್ನು ನೀವು ಸ್ವಲ್ಪ ಗಮನಿಸಿದರೆ ಯಾವ ಕಾಯ್ದೆ ಅಡಿನಲ್ಲಿ ಅವ್ರು ಮಾಡಿದ್ರು ಆಂಟಿ ಡಿಫೆಕ್ಷನ್ ಲಾ ಅಂತಂದ್ರೇನು, ಅದೆಲ್ಲಿ ಸಂವಿಧಾನದಲ್ಲಿ ಎಲ್ಲಾದರೂ ಮೆನ್ಷನ್ ಮಾಡಿದ್ಯಾ ಅಂತಂದರೆ ಹೌದು, ಇಟ್ ಹ್ಯಾಸ್ ಬೀನ್ ಮೆನ್ಷನ್ಡ್. 10th Schedule, ಓಕೆ, 10th Schedule 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮುಖಾಂತರ ಆಂಟಿ ಡಿಫೆಕ್ಷನ್ ಲಾ ನಾವು ತೆಗೆದುಕೊಂಡು ಬರ್ತೇವೆ. 10ನೇ Schedule ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಕೂಡ ನಾನು ಆಂಟಿ ಡಿಫೆಕ್ಷನ್ ಲಾದಲ್ಲಿ ಯಾರ್ಯಾರು ಒಳಪಡ್ತಾರೆ, ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅನ್ನೋದನ್ನು ಕೂಡ ನಾನು ಮಾತನಾಡಿದ್ದೆ. ಅದಕ್ಕೋಸ್ಕರ ಮತ್ತೆ ನಾನು ಅಲ್ಲಿ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ಆಂಟಿ ಡಿಫೆಕ್ಷನ್ ಲಾ ಬೇಕು ಅಂತಂದರೆ ವಿಷನ್ 365 ವೀಡಿಯೋಸ್ ಕೆಲವೊಂದಿದೆ, ಅದನ್ನು ನೋಡಿ ನಿಮಗೆ ಅದ್ರ ಅರ್ಥ ಆಗುತ್ತೆ. 10th Schedule. ಇನ್ನೊಂದು ವೀಕ್ಷಕರೇ, ಇಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಪ್ರಶ್ನೆಗಳು ಯಾವುದೋ ಇಲ್ಲಿಂದನೂ ಬರ್ತಾ ಇಲ್ಲ. ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು, ನಮ್ಮ ಸ್ಕೆಡ್ಯೂಲ್ಸಲ್ಲಿ ಇರ್ತಕ್ಕಂಥದ್ದು. 12th Schedule ನಿಮಗೆ ಗೊತ್ತಿರಬೇಕು, ಕರೆಕ್ಟಾಗಿ ಗೊತ್ತಿರಬೇಕು. Schedule 1ರಿಂದ ಹಿಡಿದು 12ರ ತನಕ ಅದರಲ್ಲಿ ಏನೇನು ಬರುತ್ತೆ, ಯಾರ್ಯಾರಿಗೆ ಅಪ್ಲೈ ಆಗುತ್ತೆ, ಯಾವಾಗ ಇದನ್ನು ಬಳಸ್ಕೊಳ್ತಾರೆ ಅನ್ನೋದು ನಮಗೇನಾದರೂ ತಿಳಿದಿದ್ದರೆ ನಮಗೆ ಬಹಳ ಈಸಿಯಾಗಿ, ಸರಳವಾಗಿ ಈ ಥರದ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ಆಂಟಿ ಡಿಫೆಕ್ಷನ್ ಲಾ ಯಾರಿಗೆ ಬೇಕಾದರೂ ಗೊತ್ತಿರುತ್ತೆ. 10th Schedule ಇರ್ತಕ್ಕಂಥದ್ದು. 10th Schedule ಏನು ಹೇಳುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. 52nd Amendment Act ಮುಖಾಂತರ ತಗೊಂಬರ್ತಾರೆ ಆಂಟಿ ಡಿಫೆಕ್ಷನ್ ಲಾ ಅಂತ. ಮತ್ತೆ ಇದು 2003ರಲ್ಲಿ ತಿದ್ದುಪಡಿ ಆಗುತ್ತೆ. ತಿದ್ದುಪಡಿ ಆದಾಗ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಕೂಡ ನಾನು ಅಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಹೆಚ್ಚಿನ ವಿವರ ಬೇಕಂದ್ರೆ ಹಳೆ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಫ್ ಇಂಡಿಯಾ. ಸೊ ಏನಕ್ಕಿದೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಫ್ ಇಂಡಿಯಾ ಈಸ್ ಇಂಪಾರ್ಟೆಂಟ್ ಅಂದರೆ ಈ ವರ್ಷ ಭಾಳ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಮ್ಮ ಇದು ಒಂದು ಸ್ಟ್ಯಾಚ್ಯುಟರಿ ಬಾಡಿ ಅಂದರೆ ಏನು, ಮತ್ತು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಎಕ್ಸಿಕ್ಯೂಟಿವ್ ಬಾಡೀಸ್ ಡಿಫ್ರೆನ್ಸಸ್ ಏನು ಅಂತೇಳಿ ನಾನು ಡಿಸ್ಕಷನ್ ಮಾಡಿದ್ದೇನೆ. ಆದರೂ ಒಮ್ಮೆ ನಿಧಾನವಾಗಿ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಸ್ಟ್ಯಾಚ್ಯುಟರಿ ಬಾಡಿ ಅಂತಂದರೆ ಒಂದು ಕಾನೂನಿನ ಮುಖಾಂತರ ಯಾವುದಾದ್ರೂ ಒಂದು ಸಂಸ್ಥೆ ಕಾರ್ಯರೂಪಕ್ಕೆ ಬಂತು ಅಂತಂದರೆ ಅದನ್ನು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳ್ತೀವಿ. ಸಂವಿಧಾನದಲ್ಲಿ ಅಂದರೆ ಆರ್ಟಿಕಲ್ಸ್ನಲ್ಲಿ ಏನಾದರೂ ಮೆನ್ಷನ್ ಮಾಡಿದರೆ ಅದ್ರ ಮುಖಾಂತರ ಯಾವುದಾದ್ರೂ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬಂತು ಅಂದರೆ ಅದನ್ನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೇವೆ. ಉದಾಹರಣೆಗೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಂದರೆ ನಮ್ಮ ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಆರ್ಟಿಕಲ್ ಯಾವ ಆರ್ಟಿಕಲ್ ಹೇಳಿ ನೋಡೋಣ, ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥದ್ದು ಆರ್ಟಿಕಲ್ 324 ಅನಿಸುತ್ತೆ, ಆಯಿತಾ. ಅದ್ರ ಮುಖಾಂತರ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬರುತ್ತೆ. ಬಟ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನೋದಕ್ಕೆ ಯಾವುದಾದ್ರೂ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ಸ್ ಇದೆ, ಆರ್ಟಿಕಲ್ಸ್ ಇಲ್ಲ. ಆದರೆ ಇರ್ತಕ್ಕಂಥದ್ದು ಏನು ಅಂತಂದರೆ ಒಂದು ಕಾನೂನಿದೆ. ಆ ಕಾನೂನಿನ ಮುಖಾಂತರ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಫ್ ಇಂಡಿಯಾ ಒಂದು ಸಂಸ್ಥೆ ಬಂದಿದೆ. ಹಾಗಾಗಿ ಇದು ಸ್ಟ್ಯಾಚ್ಯುಟರಿ ಬಾಡಿ. ಸ್ಟ್ಯಾಚ್ಯೂಟ್ ಅಂತಂದರೆ ಒಂದು ಕಾನೂನು ಅಂತ, ಆ ಕಾನೂನಿನ ಮುಖಾಂತರ ಬಂದಿರತಕ್ಕಂಥದ್ದು. ಎಕ್ಸಿಕ್ಯೂಟಿವ್ಸ್ ಬಾಡೀಸ್ ಅಂದರೆ ಏನು ಅಂತ, ಎಕ್ಸಿಕ್ಯೂಟಿವ್ ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ತಿದ್ದೀನಿ, ಬೇಕಿದ್ದರೆ ಸ್ಲೋ ಮಾಡಿಕೊಂಡು ಅಥವಾ ಪಾಸ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಎಕ್ಸಿಕ್ಯೂಟಿವ್ ಬಾಡಿ ಅಂತಂದರೆ ಒಂದು ಏನು ಸರ್ಕಾರ ಇರುತ್ತೆ, ಒಂದು ಗೆಜೆಟ್ ನೋಟಿಫಿಕೇಷನ್ ಮುಖಾಂತರ ಅದರ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬಂತು ಅಂತಂದರೆ ಅದನ್ನು ನಾವೇನಂತ ಕರಿತೀವಿ, ಎಕ್ಸಿಕ್ಯೂಟಿವ್ ಬಾಡೀಸ್ ಅಂತ ಕರಿತೀವಿ. ಉದಾಹರಣೆಗೆ ಪ್ಲಾನಿಂಗ್ ಕಮಿಷನ್ ಎಕ್ಸಿಕ್ಯೂಟಿವ್ ಬಾಡಿ ಆಗಿತ್ತು, ಅದನ್ನು ರಿಮೂವ್ ಮಾಡೋದಕ್ಕೆ ಯಾವುದೇ ಆದಂತಹ ಸಂವಿಧಾನದಲ್ಲಿ ಅಥವಾ ನಮ್ಮ ಸಂಸತ್ನಲ್ಲಿ ತಿದ್ದುಪಡಿಗಳಾಗುವ ಅವಶ್ಯಕತೆ ಇರಲ್ಲ. ಒಂದೇ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮುಖಾಂತರ ಅದನ್ನು ಪ್ಲಾನಿಂಗ್ ಕಮಿಷನ್ ರಿಪ್ಲೇಸ್ ಮಾಡಿ ನೀತಿ ಆಯೋಗನ ತೆಗೆದುಕೊಂಡು ಬಂದ್ವಿ. ಇದು 2015 ಅಥವಾ 2016 ಪ್ರಶ್ನೆಯಾಗಿ ಬಂದಿತ್ತು, ಪ್ಲಾನಿಂಗ್ ಕಮಿಷನ್ ರಿಪ್ಲೇಸ್ನ ಯಾಕೆ ಮಾಡಿದ್ದಾರೆ ಅಂತ. ನೀತಿ ಆಯೋಗ ಅಂದರೆ ಸರಳವಾದಂಥ ಪ್ರಶ್ನೆಗಳೇ ಬರುತ್ತೆ. UPSC ಪ್ರಿಪ್ರೇಷನ್ನಲ್ಲಿ ನಾವೇನು ಮಾಡ್ಕೊಳ್ತೀವಿ, ಇರೋ ಸರಳತೆಯನ್ನು ಮತ್ತಷ್ಟು ಕ್ಲಿಷ್ಟಗೊಳಿಸಿ ಕಾಂಪ್ಲೆಕ್ಸ್ ಮಾಡಿಕೊಂಡು IAS ಎಕ್ಸಾಮನ್ನು ಒಂದು ತಲೆಯಲ್ಲಿ ಭೂತನ ಬಿಟ್ಕೊಳ್ಳೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಸರಳವಾಗಿ ಕಲಿಯೋದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಅಂತ ನನ್ನ ಅನಿಸಿಕೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ನನಗೀಗ ಅಗತ್ಯ ಇಲ್ಲ. ಯಾಕೆಂತಂದರೆ ತಿದ್ದುಪಡಿ ಆಗಿದೆ. ಆ ತಿದ್ದುಪಡಿ ಏನಾಗಿದೆ ಅನ್ನೋದನ್ನು ನಾನು ನೋಡ್ತೀನಿ. ಯಾಕೆಂತಂದರೆ ಇಟ್ ಈಸ್ ಚೇರ್ಮನ್ ಮಸ್ಟ್ ಬಿ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇದು ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟು, ಈಗೇನಿದೆಯಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕರೆಕ್ಟ್. ಬಟ್ ಇವತ್ತೇನಾಗಿದೆ ಅಂತಂದರೆ ಈವನ್ ಸುಪ್ರೀಂ ಕೋರ್ಟ್ ಜಡ್ಜ್ ಆದರೂ ಕೂಡ ಅವರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಫ್ ಇಂಡಿಯಾದ ಚೇರ್ಮನ್ ಆಗೋದಕ್ಕೆ ಅವಕಾಶ ಇದೆ. NHRC ಯಾಕೆ ಇಂಪಾರ್ಟೆಂಟು ಅಂತಂದರೆ ಇದ್ರದ್ದು ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಯಾರು ಅಂತಂದರೆ HL ದತ್ತು, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ವ್ಯಕ್ತಿ. ಅವರು ಚೀಫ್ ಜಸ್ಟಿಸ್ ಆಗಿರ್ತಾರೆ HL ದತ್ತು ಅವರು. ಅದಾದ ನಂತರ ಅವರು ಈಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಫ್ ಇಂಡಿಯಾ ಆಗಿರ್ತಾರೆ. ಹಂಗಾಗಿ ನಮಗೆ ದತ್ತು ಬಗ್ಗೆ ತಿಳ್ಕೊಂಡ್ರೆ, HL ದತ್ತು ಅವ್ರ ಬಗ್ಗೆ ತಿಳ್ಕೊಂಡ್ರೆ ಓಕೆ ಅವ್ರು ಏನಾಗಿದ್ದಾರೆ, ಯಾಕೆಂದರೆ ಕನ್ನಡದ ವ್ಯಕ್ತಿ. ಹಂಗಾಗಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ನಮಗೆ ಗೊತ್ತಿರಬೇಕು, ಏಕೆಂದರೆ ಕನ್ನಡದವರಲ್ಲಿ ಚೇರ್ಮನ್ ಆಗಿದ್ದಾರಲ್ವಾ. ಅದಕ್ಕೋಸ್ಕರ ಈ ರೀತಿಯಾಗಿ ಕಲಿಯೋದಕ್ಕೆ ಪ್ರಯತ್ನ ಪಡಿ. ಅದಾದ ನಂತರ ಇಟ್ಸ್ ಪವರ್ಸ್ ಓನ್ಲಿ ರೆಕಮೆಂಡರಿ ಇನ್ನೇಟಿವ್. ಸಾಮಾನ್ಯವಾಗಿ ಈವನ್ ಸಂವಿಧಾನಿಕ ಆದಂಥ ಸಂಸ್ಥೆಗಳು ಕೂಡ ರೆಕಮೆಂಡೇಷನ್ನು ಯಾವಾಗಲೂ ರೆಕಮೆಂಡರಿನೇ ಆಗಿರ್ತದೆ. ಇದು ಜ್ಞಾಪಕ ಇರಲಿ. ಇವೆಲ್ಲ ಜನ್ರಿಕ್ ಸ್ಟೇಟ್ಮೆಂಟ್ಸು, ಯಾವುದೂ ಕೂಡ ಕಂಪಲ್ಸರಿ ಅಥವಾ ಬೈಂಡಿಂಗು ಮ್ಯಾಂಡೇಟ್ರಿ ಇರೋದಿಲ್ಲ. ಸುಪ್ರೀಂ ಕೋರ್ಟ್ ಸಂಸ್ಥೆಯ ಕೊಲಿಜಿಯಂ ಕೊಡ್ತಕ್ಕಂತಹ ಏನು ರೆಕಮೆಂಡೇಷನ್ ಸಜೆಷನ್ಸ್ ಇದೆಯಲ್ಲ ಅದು ಮಾತ್ರ ಮ್ಯಾಂಡೇಟ್ರಿ ಬೈಂಡಿಂಗ್ ಇರ್ತದೆ. ಅದು ಬಿಟ್ಟರೆ ಸಾಮಾನ್ಯವಾಗಿ ಎಲ್ಲದೂ ಕೂಡ ರೆಕಮೆಂಡರಿ ನೇಟಿವ್ ಇರ್ತದೆ. ಸೊ ಅದಕ್ಕೋಸ್ಕರ ಇವೆಲ್ಲ ಜನ್ರಿಕ್ ಸ್ಟೇಟ್ಮೆಂಟ್ಸ್ ನಮಗೆ ಕಂಪ್ಲೀಟಾಗಿ NHRC ಬಗ್ಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ನಾವು ಈ ರೀತಿಯಾಗಿ ತಿಳ್ಕೊಳ್ಬಹುದು. ಇವತ್ತು ತಿದ್ದುಪಡಿ ಆಗಿರ್ತಕ್ಕಂಥದ್ದು ಏನು ಅಂತ ನೋಡೋಣ. ಏನಾಗಿದೆ ಅಂತಂದರೆ NHRCನಲ್ಲಿ ಮುಂಚೆ ಕೇವಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದವ್ರು ಮಾತ್ರ ಚೇರ್ಮನ್ ಆಗೋದಕ್ಕೆ ಸಾಧ್ಯ ಇತ್ತು. ಈಗೇನಾಗಿದೆ ಅಂತಂದರೆ ಈವನ್ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿದ್ದರೂ ಕೂಡ ಅವರು ಕೂಡ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜೊತೆಗೆ ಚೇರ್ಪರ್ಸನ್ ಆಗೋದಕ್ಕೆ ಅವಕಾಶ ಇದೆ. ಮುಂಚೆ ವುಮೆನ್ಗೆ ಮ್ಯಾಂಡೇಟ್ರಿ ಇರಲಿಲ್ಲ. ಈಗ ಮೆಂಬರ್ಸ್ ಏನಿರ್ತಾರೆ ಆ 3 ಜನದಲ್ಲಿ ಒಬ್ಬರು ಮಿನಿಮಮ್ಮು ಒಬ್ಬ ಮಹಿಳೆಗೆ ಅವಕಾಶ ಕಲ್ಪಿಸಿಕೊಟ್ಟಲಾಗಿದೆ. ಅದಾದ ನಂತರ ಮುಂಚೆ ಇವ್ರದ್ದು ಟರ್ಮ್ 5 ಇಯರ್ಸ್ ಇತ್ತು. ಈಗೇನಾಗಿದೆ ಟರ್ಮು 5 ವರ್ಷದಿಂದ 3 ವರ್ಷಕ್ಕೆ ಇಳಿಸಲಾಗಿದೆ. ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಈ ಸ್ಲೈಡ್ನಲ್ಲಿ ತೆಗೆದುಕೊಳ್ಳಿ. ಯಾಕೆಂತಂದರೆ ತಿದ್ದುಪಡಿ ಆಗಿರೋ ಕಾರಣದಿಂದ ನನಗೆ ಹಳೆ ಪ್ರಶ್ನೆಯಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟು ಇರಿಲೆವೆನ್ಸ್ ಅನಿಸುತ್ತೆ. ಬಟ್ ಆದರೆ ಆ ಪ್ರಶ್ನೆ ಇಂದಿಗೂ ರಿಲೆವೆಂಟ್ ಆಗಿದೆ. ಅದಕ್ಕೆ ಇಲ್ಲಿರ್ತಕ್ಕಂಥ ರಿಲೆವೆನ್ಸ್ನ ನೀವು ಓದ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇದು ಮತ್ತೆ ಮೈನಾರಿಟೀಸ್ ಬಗ್ಗೆ. ನಮ್ಮಲ್ಲಿ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರೆಕಗ್ನೈಸಸ್ ಓನ್ಲಿ ರಿಲಿಜಿಯಸ್ ಮೈನಾರಿಟೀಸ್. ಓನ್ಲಿ ಬಂದ ತಕ್ಷಣ ಭಾಳ ಸಮಸ್ಯೆ ಇರ್ತದೆ. ಸಾಮಾನ್ಯವಾಗಿ ತುಂಬ ಕೇರ್ಫುಲ್ಲಾಗಿ ಓದಿ. ಓನ್ಲಿ ರಿಲಿಜಿಯಸ್ ಮೈನಾರಿಟೀಸ್, ಓನ್ಲಿ ಅಂದ ತಕ್ಷಣ ಅದು ಬರೀ ಕೇವಲ ಅವ್ರಿಗೆ ಮಾತ್ರನ, ಸಾಮಾನ್ಯವಾಗಿ ಆ ಥರ ಇರೋದಿಲ್ಲ, ಓನ್ಲಿ ಇರೋದಿಲ್ಲ. ಓನ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ನೋ ಆಬ್ವಿಯಸ್ಲಿ ಈ ಥರದಂಥ ಕೀವರ್ಡ್ಸ್ ಬಗ್ಗೆ ನಾವು ಇನ್ನೊಮ್ಮೆ ಮಾತನಾಡೋಣ. ಓನ್ಲಿ, ಆಲು, ಈ ತರದ ಬಂದಿರತಕ್ಕಂತ ಕೀವರ್ಡ್ಸ್ ಗಳ ಬಗ್ಗೆ ಸೋ ಇದೆಲ್ಲ ಇದಿಲ್ಲ ರಿಲಿಜಿಯಸ್ ಅಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ನೀವು ಆರ್ಟಿಕಲ್ 29 30 ಗೆ ಹೋದರೆ ಅಲ್ಲಿ ಇದನ್ನು ಕೂಡ ನಾನು ಮಾತನಾಡಿದ್ದೆ ನನ್ನ ವಿಷನ್ 365 ವಿಡಿಯೋದಲ್ಲಿ ರಿಲಿಜಿಯಸ್ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಗೆ ಸಂಸ್ಥೆಗಳನ್ನ ಶಿಕ್ಷಣ ಸಂಸ್ಥೆಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಇದರ ಜೊತೆಗೆ ಕಲ್ಚರ್ ಡಿಸ್ಟಿಂಕ್ಟ್ ಕಲ್ಚರ್ ಇರುವಂತವರಿಗೆ ಸ್ಕ್ರಿಪ್ಟ್ ಇರುವಂತವರಿಗೆ 2930 ಬಗ್ಗೆ ಮಾತನಾಡಿದ್ದೆ ರಿಲಿಜಿಯಸ್ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಮಾತ್ರ ರೆಕಗ್ನೈಸ್ ಮಾಡುತ್ತೆ ರಿಲಿಜಿಯಸ್ ಅಂತಂದ್ರೆ ಟೋಟಲ್ 6 ರಿಲಿಜನ್ ಇದೆ 6 ರಿಲಿಜನ್ ಅಲ್ಲಿ ಕೊನೆಯದಾಗಿ ಆಡ್ ಮಾಡಿರ್ತಕ್ಕಂತದ್ದು ಜೈನ್ ಆಡ್ ಮಾಡಿದ್ದು 2013 ನಲ್ಲಿ ಅಂತ ಅನ್ಸುತ್ತೆ ಇದಿಷ್ಟು ಜ್ಞಾಪಕ ಇರಲಿ So British citizens staying in India cannot claim right to ಇದೇನಿಲ್ಲ ಪ್ರಶ್ನೆ ಇಲ್ಲಿ ಬ್ರಿಟಿಷ್ ಸಿಟಿಜನರ್ ಆಗಿರಲಿ ಪಾಕಿಸ್ತಾನ್ ಸಿಟಿಜನ್ ಆಗಿರಲಿ ಅಮೆರಿಕನ್ ಸಿಟಿಜನರ್ ಆಗಿರಲಿ ದಟ್ ಡಸಂಟ್ ಮ್ಯಾಟರ್ ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಫಂಡಮೆಂಟಲ್ ರೈಟ್ಸ್ ಭಾರತೀಯ ನಾಗರಿಕನಿಗೆ ಎಷ್ಟು ಅಪ್ಲೈ ಆಗುತ್ತೆ ಅಥವಾ ಎಷ್ಟು ಪ್ರಾವಿಷನ್ಸ್ ನಾವು ಕೊಟ್ಟಿದ್ದೇವೆ ಅದೇ ರೀತಿ ಬೇರೆ ದೇಶದ ಪ್ರಜೆ ಭಾರತಕ್ಕೆ ಬಂದಾಗ ಆತನಿಗೆ ಯಾವ ಯಾವ ಫಂಡಮೆಂಟಲ್ ರೈಟ್ಸ್ ನಾವು ಕೊಡ್ತೇವೆ ಅನ್ನೋದ್ರ ಕುರಿತಾಗಿದೆ ಈಕ್ವಾಲಿಟಿ ಬಿಫೋರ್ ದ ಲಾ ಆರ್ಟಿಕಲ್ 14 ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ ಅದನ್ನ ನೀವು ತಿಳ್ಕೊಳ್ಳಿ ನನಗೆ ಆನ್ಸರ್ ನಲ್ಲಿ ಹಾಕಿದ್ದೇನೆ ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ 15 16 19 and 30 are exclusive to the citizens of India ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಏನೇನು ಅಪ್ಲೈ ಆಗುತ್ತೆ ಅಂತ ಹೇಳಿ ನಾವೆಲ್ಲದನ್ನೂ ಓದೋ ಅವಶ್ಯಕತೆ ಇಲ್ಲ ಇದಿಷ್ಟು ಜ್ಞಾಪಕ ಇಟ್ಕೊಳ್ಳಿ ಇದು ಮಾತ್ರ ಭಾರತೀಯ ಪ್ರಜೆಗಳಿಗೆ ಎಕ್ಸ್ಕ್ಲೂಸಿವ್ ಆಗಿ ಇದು ಬೇರೆಯವರಿಗೆ ಕೊಡೋ ಅವಶ್ಯಕತೆ ಇಲ್ಲ ಇದು ಭಾರತೀಯ ಪ್ರಜೆಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ 15 16 19 30 19 16 15 30 ಅನ್ನೋದು ನಿಮ್ಮ ತಲೆಯಲ್ಲಿ ಜ್ಞಾಪಕ ಇರಬೇಕು ಸೋ ಫ್ರೀಡಮ್ ಆಫ್ ಟ್ರೇಡ್ ಅಂಡ್ ಪ್ರೊಫೆಷನ್ ಕಮ್ಸ್ ಅಂಡರ್ ಆರ್ಟಿಕಲ್ 19 1 of G ಹಾಗಾಗಿ ಸೋ ಇದು ಕೂಡ ಬರೋದಿಲ್ಲ ಅಂತ ಹೇಳಿ ಅಷ್ಟೇ ಇದ್ರೂ ಉತ್ತರ ನಮಗೆ ಇಲ್ಲಿ ಸ್ಟೇಟ್ಮೆಂಟ್ ಗಿಂತ 15 16 19 30 ಯಾವುದೇ ಕಾರಣಕ್ಕೂ ಇದು ಕೇವಲ ಭಾರತೀಯ ಪ್ರಜೆಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ ಸೋ ಪ್ರಶ್ನೆ ಅವರು ಯಾವ ರೀತಿನಾದರೂ ಕೇಳಿಕೊಳ್ಳಿ ಸರಿನಾ ಯಾಕೆಂತಂದರೆ ಇತ್ತೀಚೆಗೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬಂದಿರೋ ಕಾರಣದಿಂದ ಸಿಟಿಜನ್ಸಿಗೆ ಇರ್ತಕ್ಕಂಥ ಬೆನಿಫಿಟ್ಸ್ ಏನು ಸಿಟಿಜನ್ಸ್ ಏನಕ್ಕೆ ಅವ್ರು ಆಗಬೇಕು ಅವ್ರಾಗೇ ಇರ್ಬೋದಲ್ವಾ ಅಂತಂದರೆ ಸಿಟಿಜನ್ಸಿಗೆ ಕೆಲವೊಂದು ಬೆನಿಫಿಟ್ಸ್ ಇದೆ ಕೆಲವೊಂದು ಹಕ್ಕುಗಳಿದೆ ಆ ಹಕ್ಕುಗಳಿಗೋಸ್ಕರ ಅವರಿಗೆ ಸಿಟಿಜನ್ಶಿಪ್ನ ಕೊಡೋದಕ್ಕೆ ಅಥವಾ ಅವ್ರು ತೆಗೆದುಕೊಳ್ಳೋದಕ್ಕೆ ಅಷ್ಟೊಂದು ಉತ್ಸುಕರಾಗಿರ್ತಾರೆ ಅನ್ನೋದು ಒಂದು ನಾವು ತಿಳ್ಕೊಳ್ಬಹುದಾಗಿದೆ ಇಲ್ಲಿ ಮುಂದಿನ ಪ್ರಶ್ನೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ನೀವು ಪೊಲಿಟಿನಲ್ಲಿ ಕೆಲವೊಂದು ಸಂಸ್ಥೆಗಳಿದೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚೀಫ್ ಎಲೆಕ್ಷನ್ ಕಮಿಷನರು ಆಮೇಲೆ CAG ಇವರೆಲ್ಲ ಇದ್ದಾರಲ್ಲ ಇವ್ರಿಗೆ ಇರ್ತಕ್ಕಂಥ ಪವರ್ಸು ಪ್ರಾವಿಷನ್ಸು ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ಸೊ ಅದೊಂದು ಕಡೆ ಯಾವಾಗಲಾದರೂ ಸಾಧ್ಯವಾದರೆ ಚರ್ಚೆ ಮಾಡೋಣ ಉದಾಹರಣೆಗೆ CBI ಚೀಫ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಲೋಕಪಾಲ್ನ ಅಪಾಯಿಂಟ್ ಮಾಡೋವಂಥದ್ದು ಯಾರು ಯಾಕೆಂದರೆ ಇತ್ತೀಚೆಗೆ ಒಬ್ಬರು ಲೋಕಪಾಲ್ದ ಸದಸ್ಯರು ಕೊರೋನಾ ಕಾರಣದಿಂದ ಅವರು ತೀರ್ಕೊಂಡಿದ್ದಾರೆ ಸೊ ಆ ಕಾರಣದಿಂದ ಲೋಕಪಾಲ್ ಮತ್ತೆ ಮತ್ತೆ ಮುನ್ನೆಲೆಗೆ ಬರುತ್ತೆ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ಕೊಳ್ತಾರೆ ಸರ್ಚಿಂಗ್ ಕಮಿಟಿ ಏನು ಅದರಲ್ಲಿ ಲೋಕಸಭಾದಲ್ಲಿರ್ತಕ್ಕಂಥ ಆಪೋಸಿಷನ್ ಲೀಡರ್ದು ಪಾತ್ರ ಇರ್ತದೆಯಾ ಇದೆಲ್ಲ ನಾವು ಚರ್ಚೆ ಮಾಡೋಣ ಮುಂದಿನ ದಿನಗಳಲ್ಲಿ ಈ ಸದ್ಯಕ್ಕೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂದರೆ ಏನು ಅಂತ ಗೊತ್ತಿರಬೇಕು ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡೋರು ಯಾರು ಅಂತೇಳಿ ಉತ್ತರ ತಿಳ್ಕೊಂಡ್ರೆ ನೀವು ಪ್ರಶ್ನೆಗಳು ಏನು ಕೇಳಿದರೆ ಅದಕ್ಕೆ ಉತ್ತರ ಸಿಗುತ್ತೆ ಬಟ್ ಇಲ್ಲಿ ಇಂಪಾರ್ಟೆಂಟ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾದಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂತಂದರೆ ಪ್ರಶ್ನೆ ಈಗ ಇನ್ನೊಂದು ಕೇಳ್ಬೋದು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂದರೆ ಅವರು ಲಾಯರ್ ಅಲ್ವಾ ಸೊ ಅಡ್ವೊಕೇಟ್ ಆಗಿರ್ತಾರೆ ಸೊ ಅಡ್ವೊಕೇಟ್ ಅವರು ಬೇರೆ ಕೇಸ್ನ ಪ್ರತಿನಿಧಿಸಬಹುದಾ ಪ್ರಶ್ನೆ ಹೀಗೆ ಕೇಳಿದರೆ ಬೇರೆ ಪ್ರಕರಣಗಳಲ್ಲಿ ಅವರು ಅದನ್ನು ತೆಗೆದುಕೊಂಡು ಕೋರ್ಟ್ನಲ್ಲಿ ವಾದ ಮಾಡ್ಬೋದಾ ವಾದ ಮುಂಡಿಸ್ಬೋದಾ ಹೌದು ಮಾಡ್ಬೋದು ಪ್ರೈವೇಟ್ ಕೇಸಸ್ನ ಕೂಡ ಮಾಡಬಹುದು ಆದರೆ ಅವ್ರನ್ನ ಡಿಬಾರ್ ಮಾಡಿಲ್ಲ ಪ್ರೈವೇಟ್ ಕೇಸಸ್ ಏನಿರುತ್ತಲ್ಲ ಆ ಪ್ರೈವೇಟ್ ಕೇಸಸ್ಸು ಸರ್ಕಾರದ ವಿರುದ್ಧ ಆಗಿರಬಾರ್ದು ಅಷ್ಟೇ ನಾನು ಕೆಳಗಡೆ ಸ್ಟೇಟ್ಮೆಂಟ್ ಆಡ್ ಮಾಡಿದ್ದೀನಿ ನೋಡ್ಕೊಳ್ಳಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇಸ್ ನಾಟ್ ಎ ಗವರ್ನಮೆಂಟ್ ಸರ್ವೆಂಟ್ ಆ್ಯಂಡ್ ಈಸ್ ನಾಟ್ ಡಿಬಾರ್ಡ್ ಫ್ರಮ್ ದ ಪ್ರೈವೇಟ್ ಲೀಗಲ್ ಪ್ರಾಕ್ಟೀಸಸ್ ಅಂದರೆ ಖಾಸಗಿ ಕೇಸ್ಗಳನ್ನ ತೆಗೆದುಕೊಳ್ಳಬಹುದು ನಾವು ಸಾಮಾನ್ಯವಾಗಿ ಏನು ತಿಳ್ಕೊಳ್ತೀವಿ ಇವರು ಸರ್ಕಾರದ ಭಾಗನೇ ಆಗಿದ್ದಾರೆ ಅಂತ ಭಾವಿಸ್ಕೊಂಡು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ಇದಿಲ್ಲ ಅಂತ ಅಂದ್ಬಿಡ್ತೇವೆ ಅದಕ್ಕೋಸ್ಕರ ನಾಟ್ ಡಿಬಾರ್ಡ್ ಫ್ರಮ್ ದ ಪ್ರೈವೇಟ್ ಲೀಗಲ್ ಪ್ರಾಕ್ಟೀಸ್ ಬಟ್ ಆದರೆ ಕೆಲವೊಂದು ಕಂಡೀಷನ್ಸ್ ಇಟ್ಟಿದ್ದಾರೆ ಸರ್ಕಾರದ ವಿರುದ್ಧ ಮಾಡಬಾರ್ದು ಆಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ನಲ್ಲಿ ಭಾಗ ಆಗಬಾರ್ದು ಅಂತ ಅದ್ರ ಜೊತೆಗೆ ಗವರ್ನಮೆಂಟ್ನ ಪರ್ಮಿಷನ್ ತೆಗೆದುಕೊಳ್ಳಬೇಕು ಅಂತ ಇದೆ. ಇದಿಷ್ಟು ಗೊತ್ತಿರಬೇಕು. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಸಂಸತ್ನಲ್ಲಿ ನಡೆಯುವಂತಹ ಯಾವುದೇ ಚರ್ಚೆಗಳಲ್ಲೂ ಕೂಡ ಭಾಗವಹಿಸೋದಕ್ಕೆ ಅವಕಾಶ ಇದೆ, ಅದನ್ನು ಜ್ಞಾಪಕ ಇರಲಿ. ಭಾಗವಹಿಸೋದಕ್ಕೆ ಅವಕಾಶ ಇದೆ, ಆದರೆ ಅಲ್ಲಿ ಅವರಿಗೆ ವೋಟಿಂಗ್ ರೈಟ್ಸ್ ಇರೋದಿಲ್ಲ. ಇದಿಷ್ಟು ಜ್ಞಾಪಕ ಇರಲಿ. ಮುಂದಿನ ಭಾಗಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಫಂಕ್ಷನರೀಸ್, ಆರ್ಡರ್ ಆಫ್ ಪ್ರೆಸಿಡೆನ್ಸು ಇದು ನಿಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ಲು ಸರ್ಕಾರದ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಬಹಳ ಪ್ರೋಟೋಕಾಲ್ನ ಫಾಲೋ ಮಾಡ್ತಾರೆ. ಯಾಕೆ ಫಾಲೋ ಮಾಡ್ತಾರೆ ಅಂತಂದರೆ, ಅದು ಯಾವ ರೀತಿ ಫಾಲೋ ಮಾಡ್ತಾರೆ ಅಂತಂದರೆ, ಒಂದು ಆರ್ಡರ್ ಇರ್ತದೆ, ಅದನ್ನು ಕೊಡೋ ಅಂಥದ್ದು ಮಿನಿಸ್ಟರಿ ಆಫ್ ಹೋಮ್ ಅಫೇರ್ಸ್. ಮುಂದಿನ ಸ್ಲೈಡ್ಸ್ನೆಲ್ಲ ನೋಡೋಣ, ಯಾವ ರೀತಿಯಾಗಿ ಫಸ್ಟ್ ಯಾರು ಬರ್ತಾರೆ, ಸೆಕೆಂಡ್ ಯಾರು ಬರ್ತಾರೆ ಅಂತ. ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು, ಗವರ್ನರ್ಸು, ಇದೇನು ಆರ್ಡರ್ ಇದೆಯಲ್ಲ ಎಲ್ಲದೂ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 8ರಿಂದ 9 ತನಕ ರ್ಯಾಂಕ್ ಆ್ಯಂಡ್ ಪ್ರೆಸಿಡೆನ್ಸ್ ಗೊತ್ತಿದ್ದರೆ ಒಳ್ಳೆಯದು. ಆಮೇಲೆ ಕ್ಯಾಬಿನೆಟ್ ಸೆಕ್ರೆಟ್ರಿ, ಕ್ಯಾಬಿನೆಟ್ ಸೆಕ್ರೆಟ್ರಿಗೆ ಕೊಡ್ತಕ್ಕಂತಹ ಏನು ರ್ಯಾಂಕ್ ಆಫ್ ಪ್ರೆಸಿಡೆನ್ಸ್ ಇದೆಯಲ್ಲ ಅದು ಸಾಮಾನ್ಯ ಎಂ ಪಿ ಮತ್ತು ಎಮ್ ಎಲ್ ಎಗಿಂತ ಹೆಚ್ಚಿನದಾಗಿರುತ್ತೆ. ಅಂತಂದರೆ ಸಿವಿಲ್ ಸರ್ವೆಂಟ್ಸು ಕೂಡ ಆರ್ಡರ್ ರ್ಯಾಂಕ್ ಆ್ಯಂಡ್ ಪ್ರೆಸಿಡೆನ್ಸ್ನಲ್ಲಿ ಹೆಚ್ಚಿನ ಮಹತ್ವ ಇದೆ. ಒಂದು 10 ತಿಳ್ಕೊಳ್ಳಿ, ತಿಳ್ಕೊಂಡ್ರೆ ನಿಮಗೆ ಆನ್ಸರ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಕೊಡ್ತಕ್ಕಂಥದ್ದು ಅಥವಾ ಇದನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಮಿನಿಸ್ಟರಿ ಆಫ್ ಹೋಮ್ ಅಫೇರ್ಸ್, MHA. ಅದನ್ನು ನಾನು ಇಲ್ಲಿ ಹಾಕಿದ್ದೇನೆ, ಬೇಕಿದ್ರೆ ನೀವು ವೆಬ್ಸೈಟಿಗೆ ಹೋದರೆ ಸಿಗ್ತದೆ ಅದು ಡೀಟೇಲ್ಸು. ಮುಂದಿನ ಪ್ರಶ್ನೆಗೆ ಹೋಗೋಣ. ಫೈನಾನ್ಸ್ ಕಮಿಷನ್, ಫೈನಾನ್ಸ್ ಕಮಿಷನ್ನು ಒಂದು ಆರ್ಟಿಕಲ್ 280ನಲ್ಲಿ ಬರ್ತಕ್ಕಂಥದ್ದು ಸಂವಿಧಾನಿಕ ಒಂದು ಸಂಸ್ಥೆಯಾಗಿದೆ. ಪ್ರತಿ 5 ವರ್ಷಕ್ಕೊಂದ್ಸಲ ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಇವಾಗ 15ನೇ ಫೈನಾನ್ಸ್ ಕಮಿಷನ್, 15th ಫೈನಾನ್ಸ್ ಕಮಿಷನ್ ಆಗ್ತಾಯಿದೆ. NK ಸಿಂಗ್ ಅದರದ್ದು ಅಧ್ಯಕ್ಷರಾಗಿದ್ದಾರೆ. ಲಾಸ್ಟ್ ಬಾರಿ ಮೇನ್ಸ್ನಲ್ಲಿ ಒಂದು ಪ್ರಶ್ನೆ ಬಂದಿತ್ತು, ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಈ ಸಲ ಫೈನಾನ್ಸ್ ಕಮಿಷನ್ ಕೊಟ್ಟಿರ್ತಕ್ಕಂತಹ ಏನು ವರದಿ ಇದೆ, ರೆಕಮೆಂಡೇಷನ್ಸ್, ಅದನ್ನು ಕೂಡ ನಾನು ವಿಷನ್ 365ನಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. 2% ಜಮ್ಮು ಆ್ಯಂಡ್ ಕಾಶ್ಮೀರನ ವಿಭಾಗ ಮಾಡಿರೋ ಕಾರಣದಿಂದ ಅದ್ರ ಡೆವಲಪ್ಮೆಂಟ್ಗೆ 2%ನ ಮೀಸಲಿಟ್ಟಿರ್ತಕ್ಕಂಥದ್ದು ಗಮನಾರ್ಹವಾದಂಥ ವಿಚಾರ. ಅದಾದ ನಂತರ 2011 ಸೆನ್ಸಸ್ನ ನಾವು ಬಳಸ್ಕೊಳ್ತಾ ಇದ್ದೇವೆ. ಮುಂಚೆ 32 ಇಂದ 42%ಗೆ ಟ್ಯಾಕ್ಸ್ ಡೆವಾಲ್ಯೂಷನ್ನ ಇನ್ಕ್ರೀಸ್ ಮಾಡಿದ್ವಿ, ಈಗ 2%ನ ಕಮ್ಮಿ ಮಾಡಿದ್ದೀವಿ. ಅದನ್ನು ಕೂಡ ನಾನು ವಿಷನ್ 365ನಲ್ಲಿ ಮಾತನಾಡಿದ್ದೇನೆ. ಅದನ್ನು ನೀವಲ್ಲಿ ಚರ್ಚೆ ಮಾಡಿರೋದು ವೀಡಿಯೋಗಳನ್ನ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ. ಬಹಳ ಸಿಂಪಲ್ ಸರಳವಾದಂತಹ ಪ್ರಶ್ನೆ ಇದು. ನೀವು ಪ್ರಶ್ನೆ ಓದಿದರೆ ಪಾಸ್ ಮಾಡ್ಕೊಂಡು ನೋಡಿ, ನಿಮಗೆ ಸರಳವಾಗಿ ಉತ್ತರ ಸಿಗುತ್ತೆ. ಡಿಸ್ಟ್ರಿಬ್ಯೂಟ್ ರೆವಿನ್ಯೂ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್, ಕರೆಕ್ಟು. ಪ್ರಿಪೇರ್ ದ ಆ್ಯನ್ಯುವಲ್ ಬಡ್ಜೆಟ್, ತಪ್ಪು. ನಾವೇನು ಮಾಡ್ತೀವಿ ಅಂತಂದರೆ, ಈ ಥರ ಪ್ರಶ್ನೆ ಬಂತು ಅಂದರೆ ಫೈನಾನ್ಸ್ ಕಮಿಷನಿಗೆ ಸಂಬಂಧಪಟ್ಟಿರೋದು ಯಾವುದು ಉತ್ತರ ಸರಿ ಮುಗ್ದೋಗ್ತೀವಿ. ನಮ್ಮ ಪ್ರಿಪ್ರೇಷನ್ ಹಂತದಲ್ಲಿ ಏನು ಮಾಡಬೇಕು ಅಂತಂದರೆ, ಪ್ರಿಪೇರ್ ದ ಆನ್ಯುವಲ್ ಬಡ್ಜೆಟ್ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದು ವ್ಯಾಲಿಡ್ ಸ್ಟೇಟ್ಮೆಂಟು. ಸೊ ಅವಾಗ ನಾವೇನು ಮಾಡಬೇಕು ಅಂದರೆ, ನಮ್ಮ ಮನಸ್ಸಿನಲ್ಲಿ ಓಕೆ ಆನ್ಯುವಲ್ ಬಡ್ಜೆಟ್ನ ಯಾರು ತಯಾರು ಮಾಡ್ತಾರೆ, ಓಕೆ ಫೈನಾನ್ಸ್ ಮಿನಿಸ್ಟರ್. ಫೈನಾನ್ಸ್ ಮಿನಿಸ್ಟರ್ನಲ್ಲಿ ಬಹಳಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ, ಆ ಡಿಪಾರ್ಟ್ಮೆಂಟ್ಸಲ್ಲಿ ಯಾವ ಡಿಪಾರ್ಟ್ಮೆಂಟ್ ಮಾಡುತ್ತೆ, ಈ ರೀತಿಯಾಗಿ ನಾವು ಈ ಸ್ಟೇಟ್ಮೆಂಟಿಗೆ ಯಾವ ಪ್ರಶ್ನೆ ಅಥವಾ ಯಾವುದು ಉತ್ತರ, ಇದಕ್ಕೇನು ಆನ್ಸರು ಅಂತ ಹೇಳಿನೂ ಕೂಡ ನಾವು ಪ್ರಿಪ್ರೇಷನ್ ಹಂತದಲ್ಲಿ ಮಾಡಬೇಕು. ಬಟ್ ಉತ್ತರ ಮಾಡೋ ಸಂದರ್ಭದಲ್ಲಿ ಏನು ಸಮಸ್ಯೆ ಇಲ್ಲ. ಸೊ ಆ ಕಾರಣಕ್ಕೆ ಅಂದರೆ ಎಕ್ಸಾಮ್ ಟೈಮ್ನಲ್ಲಿ ನೀವು ಈ ಥರದ್ದೇನು ಇನೋವೇಷನ್ ಮಾಡೋಕ್ಕೆ ಹೋಗಬೇಡಿ. ಬಟ್ ಪ್ರಿಪ್ರೇಷನ್ ಹಂತದಲ್ಲಿ ಪ್ರಿಪೇರ್ ದ ಆನ್ಯುವಲ್ ಬಜೆಟ್, ದಿಸ್ ಎ ವ್ಯಾಲಿಡ್ ಸ್ಟೇಟ್ಮೆಂಟ್. ಇದು ಯಾರು ಮಾಡ್ತಾರೆ, ಇದೊಂದು ಕಾನ್ಸೆಪ್ಟ್ಸ್ ಆಗಿಬಿಡುತ್ತೆ. ಆ ಕಾನ್ಸೆಪ್ಟ್ಸ್ನ ನೀವು ಒಂದು ಪ್ರಶ್ನೆಯಲ್ಲಿ 5ರಿಂದ 6 ಕಾನ್ಸೆಪ್ಟ್ಸ್ಗಳನ್ನ ನೀವು ಎಕ್ಕಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಡ್ವೈಸ್ ದ ಪ್ರೆಸಿಡೆಂಟ್ ಆನ್ ಫೈನಾನ್ಷಿಯಲ್ ಮ್ಯಾಟರ್ಸು, ಅಲೋಕೇಟ್ ಫಂಡ್ಸ್ ಟು ವೇರಿಯಸ್ ಮಿನಿಸ್ಟರ್ಸ್ ಆಫ್ ದ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್. ಇಲ್ಲಿರ್ತಕ್ಕಂಥದ್ದು ಏನು ಕೇಳಿದರೆ ಪ್ರೈಮರಿ ಫಂಕ್ಷನ್. ಪ್ರೈಮರಿ ಫಂಕ್ಷನ್ ಅಂದರೆ ಡಿಸ್ಟ್ರಿಬ್ಯೂಟ್ ರೆವೆನ್ಯೂ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ಸ್ಟೇಟ್ಸು. ಇಲ್ಲಿ ನಾವು ನೋಡಬಹುದು ಫೈನಾನ್ಸ್ ಕಮಿಷನ್ ಆರ್ಟಿಕಲ್ 280 ಅಂತ ಇದೆ. ಸೊ ಇಲ್ಲೆಲ್ಲ ಡೀಟೇಲ್ಸ್ ಇದೆ. ನಾನು ಫೈನಾನ್ಸ್ ಕಮಿಷನ್ ವೆಬ್ಸೈಟ್ನಿಂದ ತೆಗೆದುಹಾಕಿರ್ತಕ್ಕಂಥದ್ದು. ಮತ್ತು ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಡಿಸ್ಟ್ರಿಬ್ಯೂಷನ್ ಆಫ್ ರೆವೆನ್ಯೂಸ್ ಬಿಟ್ವೀನ್ ದ ಯೂನಿಯನ್ ಆ್ಯಂಡ್ ಸ್ಟೇಟ್ಸಿಗೆ ಸಂಬಂಧಪಟ್ಟಂತೆ 268 ಇಂದ 282 ತನಕ ಇದೆ. ಇದರಲ್ಲಿ ಕೆಲವೊಂದು ಗ್ರ್ಯಾಂಟ್ಸ್ ಬರುತ್ತೆ, 275 ಮತ್ತು 282. ಅದು ಯಾವ ಗ್ರ್ಯಾಂಟ್ಸ್ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಏನು ಡಿಫ್ರೆನ್ಸ್ ಏನು ಡಿಫ್ರೆಂಟ್ ಗ್ರಾಂಟ್ಸು. ಅದಾದ ನಂತರ ಫೈನಾನ್ಸ್ ಕಮಿಷನ್ ಬಂದ ತಕ್ಷಣ ನಮಗೆ ಗೊತ್ತಾಗಬೇಕು ಸ್ಪೆಷಲ್ ಕೆಟಗರಿ ಸ್ಟೇಟ್ಸ್. ಆಂಧ್ರ ಪ್ರದೇಶ ಬಹಳ ವರ್ಷಗಳಿಂದ ಕೇಳ್ತಾನೆ ಇದೆ ನಮಗೆ ಸ್ಪೆಷಲ್ ಕೆಟಗರಿ ಸ್ಟೇಟ್ಸ್ ಕೊಡಿ ಅಂತ. ಹಾಗಿದ್ರೆ ಸ್ಪೆಷಲ್ ಕೆಟಗರಿ ಸ್ಟೇಟ್ಸ್ ನಿರ್ಧಾರ ಮಾಡೋದಕ್ಕೆ ಏನಾದರೂ ಅಂಶಗಳಿದೆಯಾ? ಯಾಕೆ ಅರುಣ್ ಜೇಟ್ಲಿ ನಾವು 32% ಇಂದ 42% ಇನ್ಕ್ರೀಸ್ ಮಾಡಿದ್ದೀವಿ ಆಲ್ರೆಡಿ ಫೈನಾನ್ಸ್ ಕಮಿಷನ್ನ ವರದಿ ಆಧಾರದ ಮೇಲೆ. ಆ ಕಾರಣದಿಂದ ನಾವು ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ರು. ಈ ಸಮಸ್ಯೆ ಏನು, ಸ್ಪೆಷಲ್ ಕೆಟಗರಿ ಸ್ಟೇಟಸ್ ಯಾವ್ಯಾವಿದೆ ಸ್ಟೇಟ್ಸು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಸಾಧ್ಯವಾದರೆ ಇದನ್ನು ಮಾಡಿ, ಇಲ್ಲದೆ ಹೋದರೆ ಅದು ಯಾಕೆ ಅಂತೇಳಿ ಓದ್ಕೊಳ್ಳಿ ನೀವು. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ ಕರೆಕ್ಟ್? ಫಸ್ಟು ನಾವು ಏನು ಮಾಡ್ತೀವಿ ಅಂತ ಬರೀ ಸ್ಟೇಟ್ಮೆಂಟ್ ಕರೆಕ್ಟಾಗಿರೋದನ್ನ ಓದ್ಕೊಂಬಿಟ್ಟು ಆನ್ಸರ್ ಮಾಡೋದಕ್ಕೆ ಹೋಗ್ತೀವಿ. ಎಡಬಾರ್ದು, ಪ್ರಶ್ನೆಗಳನ್ನು ಸರಿಯಾಗಿ ಓದಬೇಕು. ವೆದರ್ ದೇ ಹ್ಯಾವ್ ಆಸ್ಕ್ಡ್ ಇಟ್ಸ್ ಫಾರ್ ದ ಕರೆಕ್ಟ್ ಅಥವಾ ಇನ್ಕರೆಕ್ಟ್ ಅಂತ. ಇಲ್ಲಿ ಕೇಳಿರ್ತಕ್ಕಂಥದ್ದು ಇನ್ಕರೆಕ್ಟು. ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಬೋಲ್ಡ್ ಮಾಡಿರ್ತಾರೆ ಕರೆಕ್ಟ್ ಅಥವಾ ಇನ್ಕರೆಕ್ಟ್ ಬಂದಾಗ. ಇಟಾಲಿಕ್ ಇರ್ತದೆ, ಅಂದರೆ ಶೇಪ್ ಇಟಾಲಿಕ್ಕು. ಪ್ರಶ್ನೆಯಲ್ಲಿ ಇನ್ಕರೆಕ್ಟ್ ಅಂತ ಇದ್ರೆ ಬೋಲ್ಡ್ ಇರುತ್ತೆ ಅನಿಸುತ್ತೆ, ಒಮ್ಮೆ ರಿವೈಸ್ ಮಾಡ್ಕೊಳ್ಳಿ. ಸೊ ಇನ್ಕರೆಕ್ಟ್ ಅಂತ ಇದ್ದಾಗ ಸರಿಯಾಗಿ ನೋಡಬೇಕಾಗುತ್ತೆ, ಯಾಕೆಂದರೆ ನಮಗೆ ಉತ್ತರ ಗೊತ್ತಿರುತ್ತೆ, ಪ್ರಶ್ನೆ ಸರಿಯಾಗಿ ಓದೋದಿಲ್ಲ. ಇದು ಭಾಳ ಸಮಸ್ಯೆ ಆಗುತ್ತೆ. ಪ್ರೆಷರ್ ಇರ್ತದಲ್ಲ UPSC ಎಕ್ಸಾಮಿನೇಷನ್ ಟೈಮ್ನಲ್ಲಿ, ಪ್ರೆಷರು ಟೈಮು ಎರಡೂ ಒಟ್ಟಿಗೆ ನಮ್ಗೆ ಹಾಕ್ಕೊಂಡು ರುಬ್ತಾ ಇರ್ತದೆ. ಆ ಕಾರಣಕ್ಕೋಸ್ಕರ ಭಾಳಷ್ಟು ಜನ ಎಷ್ಟೋ ಚೆನ್ನಾಗಿ ಗೊತ್ತಿದ್ರು ಕೂಡ ಅಲ್ಲಿ ಸಣ್ಣ ಒಂದು ಅದೇನು ಹೇಳ್ತಾರೆ ಅಂತಂದರೆ ಒಂದು ಹುಲ್ಲುಕಡ್ಡಿನೂ ಕೂಡ ಬೆಟ್ಟದಷ್ಟು ಎತ್ತರದಲ್ಲಿ ಕಾಣುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿಬಿಡುತ್ತೆ ಈ ಪ್ರೆಷರ್ಸ್ ಹೆಚ್ಚಾದಾಗ. ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಈ ರೀತಿಯಾದಂಥ ಪ್ರಶ್ನೆಗಳನ್ನ ಸರಿಯಾಗಿ ಉತ್ತರಿಸಿ ಹೆಚ್ಚೆಚ್ಚು ನೀವು ಪ್ರಾಕ್ಟೀಸ್ ಮಾಡಿದರೆ ಸಮಸ್ಯೆ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ ಕರೆಕ್ಟು? ಸೊ ಫಸ್ಟ್ ಸ್ಟೇಟ್ಮೆಂಟು, ಗೋವಾ ಅಟೈನ್ಡ್ ದ ಫುಲ್ ಸ್ಟೇಟ್ಹುಡ್ ಇನ್ 1987. ಅದಕ್ಕೂ ಮುಂಚೆ ನನಗೆ ಇಲ್ಲಿ ಸ್ಟೇಟ್ಮೆಂಟ್ನಲ್ಲಿ ಏನು ಯಾವುದು ಉತ್ತರ ಅನ್ನೋದು ಮುಖ್ಯ ಅಲ್ಲ, ಗೋವಾ ಯಾವಾಗ ಆಯಿತು. ಸೊ ಗೋವಾ ಯಾರಿಂದ ತೆಗೆದುಕೊಂಡ್ವಿ? 1962ನಲ್ಲಿ ಯಾರ ಜೊತೆಗಿತ್ತಿದ್ದು? ಪೋರ್ಚುಗೀಸ್ ಜೊತೆಗಿತ್ತು. ಪೋರ್ಚುಗೀಸ್ ಜೊತೆಗಿದ್ದನ್ನು ನಾವು ಭಾರತಕ್ಕೆ ತೆಗೆದುಕೊಂಡ್ವಿ. ಇನ್ನೊಂದು ಪಾಂಡಿಚೇರಿ ಫ್ರೆಂಚ್ ಅವ್ರ ಜೊತೆ ಇತ್ತು, ಫ್ರಾನ್ಸ್ ಅವ್ರ ಜೊತೆ ಇತ್ತು, ಅದನ್ನು ನಾವು ಭಾರತಕ್ಕೆ ಒಳಪಟ್ಕೊಂಡ್ವಿ. ಇದು ಇಷ್ಟು ಗೊತ್ತಿದ್ದರೆ, ಬೇಸಿಕ್ ಡೀಟೇಲ್ಸ್ ಇಷ್ಟು ಗೊತ್ತಿದ್ದರೆ ನಾವು ಇದಕ್ಕೆ ಉತ್ತರನ ಕಂಡುಹಿಡಿಯಬಹುದಿತ್ತು. ಇಲ್ಲಿ ಇನ್ಕರೆಕ್ಟ್ ಯಾವುದಂತ ಕೇಳಿದ್ದಾರೆ. ಗೋವಾ ಅಟೆಂಡ್ ಫುಲ್ ಸ್ಟೇಟ್ಹುಡ್ ನನಗೆ ಗೊತ್ತಿಲ್ಲ ಅಂತಂದರೆ ತೊಂದರೆ ಇಲ್ಲ, ಬಿಟ್ಟಾಕಿ ಮುಂದಿನ ಸ್ಟೇಟ್ಮೆಂಟಿಗೆ ಹೋಗಿ. ಡಿಯು ಈಸ್ ಅನ್, ಅದು ಗೊತ್ತಿಲ್ಲ ಅಂದರೆ ಮುಂದಿನ ಸ್ಟೇಟ್ಮೆಂಟಿಗೆ ಹೋಗಿ. ಡಮನ್ ಆ್ಯಂಡ್ ಡಿಯು ಆರ್ ಸಪರೇಟೆಡ್ ಫ್ರಮ್ ಗೋವಾ, ಅದು ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್, ಲಾಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ದಾದ್ರಾ ಆ್ಯಂಡ್ ನಾಗರ್ ಹವೇಲಿ ವರ್ ಅಂಡರ್ ಫ್ರೆಂಚ್ ಕಾಲೋನಿಯಲ್ ರೂಲ್. ದಿಸ್ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಈಸ್ ರಾಂಗ್. ನೀವು ಭಾರತದ ನಕ್ಷೆ ತೆಗೆದುಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿರ್ತಕ್ಕಂಥದ್ದು ಪಾಂಡಿಚೇರಿ ಮತ್ತು ಈ ಭಾಗಗಳನ್ನ ಫ್ರೆಂಚ್ ಕಾಲೋನಿ ಆಗಿರುತ್ತೆ. ಇಲ್ಲಿ ಗುಜರಾತು ಮತ್ತು ದಾದ್ರಾ ನಾಗರ್ ಹವೇಲಿ ಇಲ್ಲಿರ್ತಕ್ಕಂಥದ್ದು ನಮ್ಮ ಪೋರ್ಚುಗೀಸರದ ಕಾಲೋನಿಗಳಾಗಿರುತ್ತೆ. ಹಾಗಾಗಿ ಇದಿಷ್ಟು ಬೇಸಿಕ್ ಸೆಂಟೆನ್ಸಸ್ಸು, ಬೇಸಿಕ್ಸ್ ಐಡಿಯಾಸ್ ಗೊತ್ತಿದ್ದಿದ್ರೆ ನಾವು ಈ ಪ್ರಶ್ನೆನ ABC ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಆನ್ಸರ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಜಸ್ಟ್ ಕಾಮನ್ ಸೆನ್ಸು, ಭಯ ಪಡೋ ಅವಶ್ಯಕತೆ ಇಲ್ಲ ಪ್ರಶ್ನೆಗಳು ಕಂಡಾಗ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಟರ್ನ್ಯಾಷನಲ್ ಟ್ರೀಟೀಸ್. ಸೊ ಇದು Schedule 7ನಲ್ಲಿ ಬರ್ತಕ್ಕಂಥ ಯೂನಿಯನ್ ಲಿಸ್ಟು, ಕನ್ಕರೆಂಟ್ ಲಿಸ್ಟು, ಸ್ಟೇಟ್ ಲಿಸ್ಟು. ಇದಿಷ್ಟು ಗೊತ್ತಿದ್ದಾಗ ಸ್ಟೇಟ್ ಯಾವ ಲಿಸ್ಟ್ನಲ್ಲಿರ್ತಕ್ಕಂಥದ್ದು, ಯಾವ ವಿಷಯಗಳು ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಂಡಿದ್ರೆ ಇದಕ್ಕೆ ಉತ್ತರ ಮಾಡಬಹುದು. ಅದಾದ ನಂತರ ಇದನ್ನು ಬಹಳಷ್ಟು ಸಲ ಓದ್ತಾ ಇರ್ತೀವಿ ನಾವು. ಇಂಟರ್ನ್ಯಾಷನಲ್ ಟ್ರೀಟೀಸಿಗೆ ಸಂಬಂಧಪಟ್ಟಂತಹ ಯಾವುದೇ ಸಬ್ಜೆಕ್ಟು, ಈವನ್ ದಟ್ ಈಸ್ ಇನ್ ದ ಸ್ಟೇಟ್ ಲಿಸ್ಟಲ್ಲಿದ್ದರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಸಂಸತ್ತಿಗೆ ಯಾವುದೇ ಪಟ್ಟಿನಲ್ಲಿರಲಿ, ಕನ್ಕರೆಂಟ್ ಪಟ್ಟಿನಲ್ಲಾರ ಇರಲಿ, ರಾಜ್ಯ ಪಟ್ಟಿನಲ್ಲಾರ ಇರಲಿ, ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಿಸಿದ ಯಾವುದೇ ಕಾನೂನುಗಳನ್ನ ತರೋದಕ್ಕೆ Schedule 7 ಅಡ್ಡಿಪಡಿಸೋದಿಲ್ಲ ಅಂಥದ್ದು. ಅಂದರೆ ಆ ಟ್ರೀಟಿನ ನಾವು ಮಾಡೋದಕ್ಕೆ ಅಥವಾ ಅದನ್ನು ಸೈನ್ ಮಾಡೋದಕ್ಕೆ ಯಾವ ರಾಜ್ಯಗಳ ಅನುಮತಿ ಪಡೆಯೋ ಅವಶ್ಯಕತೆ ಇಲ್ಲ ಅನ್ನೋದು ಇಲ್ಲಿನ ಉತ್ತರ ಆಗಿದೆ. ಅದಕ್ಕೋಸ್ಕರ Schedule 7 ಗೊತ್ತಿರಬೇಕು. ಆಮೇಲೆ ಯೂನಿಯನ್ ಲೀಸ್ಟ್ನಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಸ್ಗಳು ಯಾವುದ್ಯಾವುದು, ಸ್ಟೇಟ್ ಲೀಸ್ಟ್ನಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಸ್ಗಳು ಯಾವುದ್ಯಾವುದು, ಕನ್ಕರೆಂಟ್ ಲೀಸ್ಟಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಸ್ಗಳು ಯಾವುದ್ಯಾವುದು, ಎಷ್ಟೆಷ್ಟಿದೆ ತಿಳ್ಕೊಳ್ಳಿ. ಅಕಸ್ಮಾತ್ ಸ್ಟೇಟ್ ಲೀಸ್ಟಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಸ್ ಮೇಲೆ ಯೂನಿಯನ್ ಗೌರ್ನಮೆಂಟು ಯಾವುದಾದ್ರೂ ಕಾಯ್ದೆಗಳನ್ನ ತರೋದಕ್ಕೆ ಅವಕಾಶ ಇದೆಯಾ? ಇಲ್ಲ. ಸೊ ಯಾವಾಗ ತರ್ಬೋದು, ಆ ಥರದ ಏನಾದರೂ ಪ್ರಾವಿಷನ್ ಸಿಗುತ್ತೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಸ್ಟೇಟ್ ಲಿಸ್ಟಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಸ್ ಮೇಲೆ ತೆಗೆದುಕೊಂಡು ಬರಬಹುದು. ಈ ರೀತಿಯಾಗಿ ಓದಬೇಕಾಗುತ್ತೆ. Schedule 7 ಇರ್ತಕ್ಕಂಥದ್ದು ಮೂರು ಪಟ್ಟಿ ಯಾವ ಸಂದರ್ಭದಲ್ಲಿ ಯಾರು ಏನು ಮಾಡಬಹುದು ಅನ್ನೋದನ್ನು. आमेले कन्करेंट लिस्टनल्ली पट्टिगळु बरुत्ते विषयगळु बरुत्ते कन्करेंट पट्टिनल्ली राज्य सरकारनु केलवोंदु कानूनु माडबहुदु केंद्र सरकारनु कानूनु माडबहुदु सो इब्बरु कानूनु माडिदाग याव कानूनु प्रिवैल आगुत्ते अन्नो प्रश्ने बरबहुदु सो केंद्रद माडिरतक्कंत कानूनु कन्करेंट लिस्ट मेले स्टेट माडिद्रू कूड ಅವರದು ಪ್ರಿವೈಲ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಸೋ ಈ ರೀತಿಯಾದ ವಿಚಾರಗಳನ್ನು ಒಂದೇ ಪ್ರಶ್ನೆ ಅಥವಾ ಒಂದು ಕಾನ್ಸೆಪ್ಟ್ಸ್ ಆಧಾರಿತವಾಗಿ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ ಮನಿ ಬಿಲ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಮನಿ ಬಿಲ್ ಅಂತಂದ್ರೆ ಏನು ಮನಿ ಬಿಲ್ ನ ಎಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮನಿ ಬಿಲ್ ನ ಕೇವಲ ಲೋಕಸಭಾ ಅಥವಾ ವಿಧಾನಸಭೆಯಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ ಇರತಕ್ಕಂತದ್ದು ಅದನ್ನ 14 ಡೇಸ್ ಒಳಗಡೆ ರಾಜ್ಯಸಭಾ ತಿರುಗಿಸಿಕೊಡಬೇಕು ಇನ್ ಕೇಸ್ ಅವರು ಅಪ್ರೂವ್ ಮಾಡಿಲ್ಲ ಅಂತಂದ್ರು ಇಟ್ ಡಸಂಟ್ ರಿಕ್ವೈರ್ ಅಂದ್ರೆ ಅವರು ಅಪ್ರೂವ್ ನಾಟ್ ನೆಸೆಸರಿ ಅಂತ ಇಲ್ಲಿ ಮಾಡಕ ಆಗಿಲ್ಲ ಅಂತಂದ್ರು ನಾವು ಕೇಳೋ ಅವಶ್ಯಕತೆ ಲೋಕಸಭೆಯಲ್ಲಿ ಪಾಸ್ ಆಯ್ತು ಅಂದ್ರೆ ಅದು ನೇರವಾಗಿ ಹೋಗುತ್ತೆ ಪ್ರೆಸಿಡೆಂಟ್ ಹತ್ರಕ್ಕೆ ಹೋಗುತ್ತೆ ಇದು ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಪ್ರೆಸಿಡೆಂಟ್ ಮನಿ ಮಿಲ್ನ ರಿಜೆಕ್ಟ್ ಮಾಡಕ ಆಗೋದಿಲ್ಲ ಅಂತ ಇದು ತುಂಬಾ ಸ್ಟುಪಿಡ್ ಆಗಿ ಅರ್ಥ ಮಾಡ್ಕೊಳ್ಳುವಂತದ್ದು ಇದು ಏನು ಅಂತಂದ್ರೆ ಮನಿ ಬಿಲ್ ನ ಪ್ರೆಸಿಡೆಂಟ್ ರೀಕನ್ಸಿಡರೇಷನ್ ಗೆ ಕಳಿಸೋದಕ್ಕೆ ಸಾಧ್ಯವಿಲ್ಲ ನೀವು ಹೋಗಿ ಸಂವಿಧಾನದಲ್ಲಿ ಇರತಕ್ಕಂತ ಆರ್ಟಿಕಲ್ ನ ತೆಗೆದುಕೊಂಡು ನೋಡಿ ಮನಿ ಬಿಲ್ ನ ರೀಕನ್ಸಿಡರೇಷನ್ ಗೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ ಬಟ್ he can reject it ಪಂಜಾಬ್ ದು ಪೂಸಾ ಅಂತ ಒಂದು ಮನಿ ಬಿಲ್ ನ ನೀವು ಲಕ್ಷ್ಮೀಕಾಂತ್ ಪುಸ್ತಕದಲ್ಲಿ ಹಾಕಿದ್ದಾರೆ ಯಾವಾಗ ಅದನ್ನ ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯ ಇದೆ ಅಂದ್ರೆ ವಿಥೋಲ್ಡ್ ಮಾಡೋದಕ್ಕೆ ಸಾಧ್ಯ ಇದೆ ಬಟ್ ಆದರೆ ರೀಕನ್ಸಿಡರೇಷನ್ ಗೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ ಇದನ್ನ ಮಾತ್ರ ಬಹಳಷ್ಟು ನೀಟಾಗಿ ಜ್ಞಾಪಕ ಇಟ್ಕೋಬೇಕು ಎಲ್ಲ ಏನು ತಿಳ್ಕೊಬಿಡ್ತೀರಾ ಅಂದ್ರೆ ಬಹಳ ಸಲ ಕೇಳ್ತಿರ್ತಾರೆ ಸರ್ ಮನಿ ಬಿಲ್ನ ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ರಿಜೆಕ್ಟ್ ಮಾಡೋದಕ್ಕೆ ಸಾಧ್ಯ ಇದೆ ಸರ್ ಆದರೆ ಇಲ್ಲಿರ್ತಕ್ಕಂಥದ್ದು ಮನಿ ಬಿಲ್ನ ರೀಕನ್ಸಿಡರೇಷನ್ ಗೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ ಇದಿಷ್ಟು ಗೊತ್ತಿದ್ರೆ ಕರೆಕ್ಟ್ ಆಗಿ ನೀವು ಮನಿ ಬಿಲ್ ಬಗ್ಗೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬಹುದು ಸೋ money bill can be tabled in either house of the parliament yadu not correct anta kelidare so hagagi not correct agirtakantadu na statement enu odilla ನೀವು ಓದ್ಕೊಳ್ಳಿ money bill ಬಗ್ಗೆ ನಾನು ಹೇಳಿದಿನಿ ಕೆಲವೊಂದು money bill na president cannot return a money bill to the Lok Sabha for the reconsideration this statement is very important he can reject it ಯಾವುದನ್ನ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ನೀವು ಲಕ್ಷ್ಮೀಕಾಂತ್ ಪುಸ್ತಕದಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಪಂಜಾಬ್ದು ಒಂದೇನು ಆವಾಗ ಪ್ರಾವಿಷನ್ ಇತ್ತು 1952 1954 ಆ ಸಂದರ್ಭದಲ್ಲಿ ಒಂದು ಮನಿ ಬಿಲ್ನ ರಿಜೆಕ್ಟ್ ಮಾಡ್ತಾರೆ ಅದು ಮೆನ್ಷನ್ ಮಾಡಿದ್ದಾರೆ ಅದಕ್ಕೋಸ್ಕರ ರಿಜೆಕ್ಟಿಗೂ ರೀಕನ್ಸಿಡರೇಷನ್ಗೂ ಬಹಳ ಒಂದು ವಿಶಾಲವಾದಂತಹ ವ್ಯತ್ಯಾಸ ಇದೆ ರೀಕನ್ಸಿಡರೇಷನ್ ಮಾಡಬಹುದು ಅವರು सो रिकन्सिडरेशन ಮಾಡೋದಕ್ಕೆ ಸಾಧ್ಯ ಇಲ್ಲ ಮುಂದಿನ ಪ್ರಶ್ನೆಗೆ ಹೋಗೋಣ 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1992 ರೆಫರ್ಸ್ ಆಫ್ ದ ಸಿ 2000ನೇ ಇಸ್ವಿನಲ್ಲಿ ನಾನು ಇಲ್ಲಿ ಪ್ರಶ್ನೆ ಯಾವ ವರ್ಷ ಬಂದಿದೆ ಅಂತ ಕೇಳಿದಿನಿ ಅದರ ಹಿಂದಿನ ವರ್ಷ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಏನೋ ಒಂದು ಪ್ರಶ್ನೆ ಕೇಳಿರ್ತಾರೆ ಬಹಳ ಸರಳವಾದಂತ ಪ್ರಶ್ನೆಗಳು ಪಂಚಾಯತ್ ರಾಜ್ ಬಗ್ಗೆ ಬರ್ತಾ ಇದೆ ಹಾಗಾಗಿ 73rd ಅಂತಂದ್ರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ನ ತೆಗೆದುಕೊಂಡು ಬರೋದಕ್ಕೆ ಅಂತ ಅಷ್ಟೇ ಸರಳವಾದಂತಹ ಪ್ರಶ್ನೆ ಬಂದಿದೆ ಮುಂದಿನದ್ದು ಮತ್ತೆ ಪಂಚಾಯತ್ ರಾಜ್ ಸಮಸ್ಯೆ ಸಂಬಂಧಿಸಿದ್ದೇ ಇರತಕ್ಕಂಥದ್ದು ಲೋಕಲ್ ಬಾಡೀಸ್ ಮುನ್ಸಿಪಲ್ ಕೌನ್ಸಿಲ್ಸ್ ಆಫ್ ಈ ಸಿಟಿಗೆ ಅವನು ಎಲೆಕ್ಷನ್ ನಿಂತ್ಕೋಬೇಕು ಅಂತಂದ್ರೆ ಏನು ಅಂತಂದ್ರೆ his name figures in the voter list ಒಳಗಡೆ ಇರಬೇಕು ಅಷ್ಟೇ ಇಂಪಾರ್ಟೆಂಟ್ ಅಷ್ಟಾಗಿದ್ರೆ ಮುಗಿದೋಯ್ತು नेक्स्ट इफ ए न्यू स्टेट ऑफ द इंडियन यूनियन इज टू बी क्रिएटेड ಒಂದು ಹೊಸ ರಾಜ್ಯನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಹೇಗೆ ರಾಜ್ಯಗಳನ್ನು ಕ್ರಿಯೇಟ್ ಮಾಡೋದು ಹೇಗೆ ರಾಜ್ಯಗಳನ್ನು ಕ್ರಿಯೇಟ್ ಮಾಡೋ ಸಂದರ್ಭದಲ್ಲಿ ಬರ್ತಕ್ಕಂತಹ ಈ ಪ್ರಕ್ರಿಯೆನಲ್ಲಿ ಯಾವ ಸ್ಕೆಡ್ಯೂಲ್ ನಲ್ಲಿ ನಾವು ಅಮೆಂಡ್ಮೆಂಟ್ ಮಾಡಕಾಗುತ್ತೆ ಎಲ್ಲ ಪಟ್ಟಿಗಳು ಗೊತ್ತಿದ್ರೆ ಸಾಕು ಸ್ಕೆಡ್ಯೂಲ್ಸ್ ನಾನು ಆಗ್ಲಿಂದ ಬಹಳ ಟೈಮ್ ಹೇಳ್ತಾ ಇದ್ದೀನಿ ಸ್ಕೆಡ್ಯೂಲ್ 1 ರಿಂದ 2 12 ರ ತನಕ ಗೊತ್ತಿರಬೇಕು ಒಂದೇನೋ ರಾಜ್ಯಗಳ ಪಟ್ಟಿ ಅಂತಂದ್ರೆ ಸ್ಟೇಟ್ಸ್ ಯಾವ್ದು ಬರುತ್ತೆ ಅಂತಕ್ಕಂಥದ್ದನ್ನ ಮೆನ್ಷನ್ ಮಾಡಿದೆ ಸೆಕೆಂಡ್ ಸ್ಕೆಡ್ಯೂಲ್ ಬಂದು ಸ್ಯಾಲ್ರೀಸ್ ಅಮ್ಯೂಲ್ಮೆಂಟ್ ಬರ್ತದೆ ಮೂರನೇದೇನು ನಾಲ್ಕನೇದೇನು 5 6 7 8 9 10 ಈ ರೀತಿಯಾಗಿ ಎಲ್ಲ ಸ್ಕೆಡ್ಯೂಲ್ಸ್ಗಳು ನಿಮಗೆ ಬಾಯಿನಲ್ಲಿ ಇರಬೇಕು ಅದು ಸಾಧ್ಯವಾದರೆ ನೀವು ಹೆಚ್ಚೆಚ್ಚು ಸಲ ಬರ್ದನಾರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬಹಳ ಸಲ ಹೆಲ್ಪ್ ಆಗುತ್ತೆ ಆಲ್ರೆಡಿ ನಾವು ಓದಿದ್ದೀವಿ 10th ಸ್ಕೆಡ್ಯೂಲ್ ಬಗ್ಗೆ ಬಂದಿತ್ತು ಆಂಟಿ ಡಿಫೆಕ್ಷನ್ ಲಾ 7th ಸ್ಕೆಡ್ಯೂಲ್ ಬಗ್ಗೆ ಸ್ಟೇಟ್ ಲಿಸ್ಟು 8th ಸ್ಕೆಡ್ಯೂಲ್ ಬಂದು ನಮಗೆ ಗೊತ್ತಿದೆ ಏನು ಅಂತಂದರೆ ಸ್ಕೆಡ್ಯೂಲ್ ಲ್ಯಾಂಗ್ವೇಜಸ್ಸು ಲೆವೆಂತ್ ಟ್ವೆಲ್ತ್ ಸ್ಕೆಡ್ಯೂಲ್ಸ್ ಬಂದ್ಬಿಟ್ಟು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು, ಫಿಫ್ತ್ ಸಿಕ್ಸ್ತ್ ಬಂದ್ಬಿಟ್ಟು ಟ್ರೈಬಲ್ ಏರಿಯಾಸು, ಅದಾದ ನಂತರ ಇನ್ನೊಂದು ಅದೇ ಟ್ರೈಬಲಿಗೆ ಸಂಬಂಧಪಟ್ಟಿದ್ದೇ ಬರ್ತದೆ. ಸೊ ಈ ರೀತಿಯಾಗಿ ನಾವೆಲ್ಲ ಸ್ಕೆಡ್ಯೂಲ್ಸ್ನು ನಮ್ಮ ಕೈ ಬೆರಳಿನಲ್ಲಿ ಇತ್ತು ಅಂದರೆ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ರಾಜ್ಯಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ? ಸೊ ತೆಲಂಗಾಣ ಹೊಸ ರಾಜ್ಯ ಆಯಿತು, ಛತ್ತೀಸ್ಗಢ ಕ್ರಿಯೇಟ್ ಮಾಡಿದರು, ಯಾವ ರೀತಿ ಕ್ರಿಯೇಟ್ ಮಾಡಿದರು ಆ ಪ್ರೊಸೀಜರ್ನು ಕೂಡ ನಾನು ಮಾತನಾಡಿದ್ದೇನೆ ಅಂತಲೇ. ಆದರೂ ಕೂಡ ಕೆಲವೊಮ್ಮೆ ಸ್ಥೂಲವಾಗಿ ಹೇಳೇ ಬಿಡ್ತೇನೆ. ಒಂದು ರಾಜ್ಯ ಕ್ರಿಯೇಟ್ ಮಾಡಬೇಕು ಅಂತಂದರೆ ಪ್ರೆಸಿಡೆಂಟ್ ಸೈನ್ ಆಗಿರ್ತಕ್ಕಂತಹದ್ದು ಒಂದನ್ನು ನಾವು ಸರ್ಕಾರ ಏನು ಕಳಿಸುತ್ತೆ ಅಂತಂದರೆ ಪ್ರೆಸಿಡೆಂಟ್ ಸೈನ್ ಆಗಿರ್ತಕ್ಕಂಥದ್ದು. ನಾವು ಹೊಸ ರಾಜ್ಯನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತೇಳಿ ಅದರ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಅಸೆಂಬ್ಲಿಗೆ ಕಳಿಸುತ್ತೆ. ಪ್ರೆಸಿಡೆಂಟ್ ಸೈನ್ ಮಾಡಿರ್ತಕ್ಕಂಥದ್ದು ರೆಸ್ಪೆಕ್ಟಿವ್ ಸ್ಟೇಟ್ಸ್ ಅಸೆಂಬ್ಲಿಗೆ ಕಳಿಸುತ್ತೆ. ಅದರದ್ದು ಅನುಮತಿ ಕೇಳುತ್ತೆ. ನಾವು ಈ ಥರ ಅನುಮತಿ ಕೇಳೋದಿಲ್ಲ, ಒಪಿನಿಯನ್ ಕೇಳುತ್ತೆ. ನಿಮ್ಮ ರಾಜ್ಯನ ಉದಾಹರಣೆಗೆ ಆಂಧ್ರ ಪ್ರದೇಶನ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತ ಡಿವೈಡ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಅರ್ಸ್ಟ್ ವೈಲ್ ಆಂಧ್ರ ಪ್ರದೇಶ್ ಅಸೆಂಬ್ಲಿಗೆ ಕಳಿಸುತ್ತೆ. ಆಂಧ್ರ ಪ್ರದೇಶ್ ಅಸೆಂಬ್ಲಿ ಏನು ಮಾಡುತ್ತೆ? ಅದು ರಿಜೆಕ್ಟ್ ಮಾಡುತ್ತೆ ರೆಸೊಲ್ಯೂಷನ್ ಮುಖಾಂತರ, ನಮಗೆ ಹೊಸ ರಾಜ್ಯ ಬೇಕಾಗಿಲ್ಲ ಅಂತ. ಪ್ರೆಸಿಡೆಂಟ್ ಏನು ಕೇಳಿದರು, ಒಂದು ಮೆಮೊ ಕಳಿಸಿದ್ರು ಆಂಧ್ರ ಪ್ರದೇಶಿಗೆ, ಅವ್ರೇನು ಮಾಡಿ ರಿಜೆಕ್ಟ್ ಮಾಡಿದರು. ಸೊ ಸರ್ ರಿಜೆಕ್ಟ್ ಮಾಡಿದರೆ ಆದರೂ ಕೂಡ ಹೇಗೆ ತೆಲಂಗಾಣ ಹೊಸ ರಾಜ್ಯನ ಉದಯ ಆಯಿತು ಅಂತಂದರೆ ಪ್ರೆಸಿಡೆಂಟ್ಗೆ ಆಂಧ್ರ ಪ್ರದೇಶದ ಅಸೆಂಬ್ಲಿ ರಿಜೆಕ್ಟ್ ಮಾಡ್ತೋ ಅಥವಾ ಅಕ್ಸೆಪ್ಟ್ ಮಾಡ್ಕೊಳ್ತಾ. ಅದು ಬೈಂಡಿಂಗ್ ಅಲ್ಲ, ಇದು ಬರೀ ರೆಕಮೆಂಡರಿನೂ ಅಲ್ಲ, ಜಸ್ಟ್ ಒಂದು ಫಾರ್ಮಾಲಿಟಿಸಿ ಕಳಿಸುತ್ತೆ. ಬಟ್ ಆದರೆ ಪ್ರೆಸಿಡೆಂಟ್ ಏನು ಡಿಸಿಷನ್ ಇರುತ್ತಲ್ಲ ದಟ್ ಈಸ್ ಫೈನಲ್. ಇಲ್ಲಿ ರಾಜ್ಯಗಳದ ಅನುಮತಿ ಅವಶ್ಯಕತೆ ಇಲ್ಲ. ಇದಿಷ್ಟು ಜ್ಞಾಪಕ ಇರಲಿ. ಇವತ್ತಿಗೆ ಟೋಟಲ್ 15 ಪ್ರಶ್ನೆಗಳನ್ನ ನಾವು ಮುಗಿಸಿದ್ದೇವೆ. ಟೋಟಲ್ ಇಲ್ಲಿ ತನಕ 2 ವಿಡಿಯೋದಿಂದ 30 ಪ್ರಶ್ನೆಗಳನ್ನ ಮುಗಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಹೋಗ್ತಾ ಹೋಗ್ತಾ ಹೆಚ್ಚೆಚ್ಚು ಕಾನ್ಸೆಪ್ಟ್ಸ್ಗಳ ಕಡೆ ಮತ್ತು ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದ್ರ ಕಡೆ ನಾವು ಹೆಚ್ಚು ಗಮನ ಹರಿಸೋಣ. ನಿಮಗೆ ನಾನೀಗ ಮಾಡ್ತಿರ್ತಕ್ಕಂಥದ್ದು ಏನಾದರೂ ಹೆಚ್ಚಿನ ಸ್ಪೀಡ್ ಅನಿಸಿದರೆ ಸಾಧ್ಯವಾದರೆ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಯೂಟ್ಯೂಬ್ ಸೆಟ್ಟಿಂಗ್ಸ್ನಲ್ಲಿ ಸ್ಲೋ ಮಾಡ್ಕೊಂಡು ನೋಡಿ. ಬಹಳಷ್ಟು ಜನಕ್ಕೆ ನಮ್ಮ ಈ ಸಂಸ್ಥೆಯ ಇನಿಷಿಯೇಟಿವನ್ನು ತಲುಪಿಸಿ, ಸಾಧ್ಯವಾದರೆ ಬಹಳಷ್ಟು ಜನಕ್ಕೆ ಉಪಯೋಗ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಹೆಚ್ಚಿನ ಅಭ್ಯಾಸ ಮಾಡಬೇಕು ಅಂತಂದರೆ UPSC ಪ್ರಿಲಿಮ್ಸ್ ಪೇಪರ್ಸ್ ಹಳೇದೊಂದು 5 ವರ್ಷದ್ದು ನಾವು ಸದ್ಯದಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಅದೊಂದು ₹25 ಇದೆ, ಅಲ್ಲಿ ಹೋಗಿ ಸಾಧ್ಯವಾದರೆ ಹೆಚ್ಚೆಚ್ಚು ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ. ಪ್ರಶ್ನೆ ಯಾವ ರೀತಿ ಇದೆ ಅಂತೇಳಿ ಒಂದು ಪ್ರಶ್ನೆನ 2 ಸಲ ಅಟೆಂಡ್ ಮಾಡೋದಕ್ಕೆ ಅವಕಾಶ ಇದೆ. ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಟೆಂಪ್ಟ್ ಮಾಡಿ, ನಿಮಗೆ ಒಳ್ಳೆಯದಾಗಲಿ. ಮತ್ತು UPSC ಪ್ರಿಲಿಮ್ಸ್ ಪೋಸ್ಟ್ಪೋನ್ ಆಗಿದೆ, ಸಮಯ ವ್ಯರ್ಥ ಮಾಡದಲ್ಲಿ ಯಾವುದನ್ನು ನೀವು ಓದಿಲ್ಲ ಅದ್ರ ಕಡೆ ಹೆಚ್ಚಿನ ಗಮನ ಕೊಟ್ಟು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಪ್ರಿಲಿಮ್ಸ್ನ ಚೆನ್ನಾಗಿ ಮಾಡಿ. ಒಳ್ಳೆಯದಾಗಲಿ. ನಮಸ್ಕಾರ.